ಇಷ್ಟು ಹೇಳಿದ ಮೇಲೆ ಶುಕಾಚಾರ್ಯರು ಬಹಳ ಪ್ರಾಕ್ಟಿಕಲ್ ಆಗಿಬಿಡ್ತಾರೆ. ಹೌದಪ್ಪ, ನಮಗೆ ನೀವು ಪರೀಕ್ಷಿದ್ರಾಜರು ಹೇಳಿದ್ದನ್ನೇ ನಮಗೆ ಹೇಳಿದರೆ, ಪರೀಕ್ಷಿದ್ರಾಜರಿಗೆ ಅಂತ್ಯಕಾಲ ಸಮೀಪಿಸಿದೆ, 7 ದಿವಸದಲ್ಲಿ ಬ್ರಹ್ಮ ಸಾಕ್ಷಾತ್ಯ ಬ್ರಹ್ಮರಾಜರಿಗೆ ಹೊರಟೋಗ್ಬೇಕು ಜೀವ, ನಾವು 7 ದಿವಸದಲ್ಲಿ ಸಾಯ್ಬೇಕಲ್ಲ ಬಂದವರು, ನಾವು ಬೆಂಗಳೂರು 4 ದಿವಸ ಇರಬೇಕು ಅಂತ ಬಂದವರು ನಾವು. ನಾವೇನಾದ್ರು ಹೇಳ್ರಿ, ಶುಕಾಚಾರ್ಯ ಹೇಳಿದ್ದನ್ನೇ ನಮ್ಗೆ ಹೇಳಿ, ನಾವು ಬದುಕುವ ಯೋಚನೆಯಿಂದ ಇರೋರು, ಅದು ಇರೋರು ಬರೋದು ನಮ್ಗೆ ಹೇಳಿದ್ರು ಬದುಕಬೇಕು ಅನ್ನೋ ಆಸೆಯಿಂದ ಇರೋರು. ಬದುಕುವವರಿಗೆ ಬದುಕಿನ ಬಗ್ಗೆ ಕೆಲವು ಆಸೆಗಳು ಇರ್ತಾವೆ, ಐಹಿಕ ಕಾಮನೆಗಳು, ಅದ್ರ ಬಗ್ಗೆ ನೀವು ಏನೋ ಹೇಳಬೇಕು ಅಲ್ಲ. ಶುಕಾಚಾರ್ಯ ಹೇಳ್ತಾರೆ, ನನಗೆ ಅದು ಬೇಕಾಗಿಲ್ಲ, ಅದರಿಂದ ಹೇಳುವುದಿಲ್ಲ ನಾನು ಅಂತ ಬಿಟ್ಟೆ. ನಿನಗೂ ಬೇಕಿಲ್ಲ, ಪರೀಕ್ಷಿತಿಗೂ ಐಹಿಕವಾದಂತಹ ಸಂಗತಿಗಳು ಬೇಕಿಲ್ಲ. ಆದರೆ ಐಹಿಕ ಕಾಮನೆಗಳು ಇದ್ದಾಗ ಕೂಡ ಅದನ್ನು ಹೇಗೆ ಪಡೆಯಬೇಕು ಅನ್ನೋದನ್ನು ಭಾಗವತ ಹೇಳುತ್ತೆ, ಶುಕಾಚಾರ್ಯ ಹೇಳ್ತಾರೆ. ಅದರ ಕೆಲವು ಮುಖಗಳನ್ನು ಅವರು 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಬ್ರಹ್ಮವರ್ಚಸ್ಸ, ಮೊದಲು ಹೇಳಿದವರು ಬ್ರಹ್ಮವರ್ಚಸ್ಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿ. ಇದೊಂದು ಕಾಮನೆ, ಕಾಮನೆಗಳಲ್ಲಿ ಒಳ್ಳೆಯ ಕಾಮನೆಗಳನ್ನು ಬಯಕೆ ಮಾಡಬಹುದು, ಮಾಡಬಾರದು ಅಂತಲ್ಲ, ನಿಷ್ಕಾಮವಾಗಿ ಮಾಡಿದರೆ ಒಳ್ಳೆಯದು. ಬಯಕೆಗಳಿದ್ದರೆ ಬ್ರಹ್ಮವರ್ಚಸ್ಸ ಕಾಮ. ಬ್ರಹ್ಮವರ್ಚಸ್ಸು ಅಂದ್ರೆ ವೇದಾಧ್ಯಯನದಿಂದ ಬಂದ ಒಂದು ಕಳೆ, ಮುಖದಲ್ಲಿ ಒಳ್ಳೆ ಬ್ರಹ್ಮವರ್ಚಸ್ಸು ಇದೆ ಅಂತ ಹೇಳ್ತೇವೆ ನಾವು. ಅಂದ್ರೆ ಆ ವೇದಾಧ್ಯಯನದಿಂದ ಮತ್ತು ಬ್ರಹ್ಮಚರ್ಯದಿಂದ, ಅವನ ಬ್ರಹ್ಮಚರ್ಯದಿಂದ ವೇದಾಧ್ಯಯನದಿಂದ ಬ್ರಹ್ಮಚರ್ಯ ಅಂದ್ರೆ 3, ಅದರಿಂದ ಒಂದು ಕಳೆ ಬರುತ್ತೆ. ಒಂದು ಬ್ರಹ್ಮಚರ್ಯ ಅಂದ್ರೆ ದೈಹಿಕವಾದ ಸೆಕ್ಷುವಲ್ ಕಂಟ್ರೋಲ್, ಎರಡನೇ ಬ್ರಹ್ಮಚರ್ಯ ಅಂದ್ರೆ ವೇದದ ಅಧ್ಯಯನ, ಮೂರನೇ ಬ್ರಹ್ಮಚರ್ಯ ಅಂದ್ರೆ ಭಗವಂತನ ಅರಿವು. ವೇದದಿಂದ ಬರಬೇಕಾದದ್ದಲ್ಲ ಅದು, ಭಾರತದಲ್ಲಿ ವೇದಾಧ್ಯಯನ ಮಾಡಿ ಅನ್ನೋದೇನ. ಅದರಿಂದ ಬ್ರಹ್ಮವರ್ಚಸ್ಸು ಅಂದ್ರೆ ಭಗವಂತನನ್ನ ನಾವು ವೇದದ ಮೂಲಕ ಇಂದ್ರಿಯ ನಿಗ್ರಹದಿಂದ ವೇದಾಧ್ಯಯನ ಮಾಡಿ ವೇದದ ಮೂಲಕ ಭಗವಂತನ ಅರಿವನ್ನು ಪಡೆದಾಗ ಆ ಅರಿವಿನ ಕಳೆ ಮುಖದಲ್ಲಿ ಮೂಡುತ್ತೆ. ಬ್ರಹ್ಮ ವರ್ಣದಿಂದ ಭಗವಂತ ನಮ್ಮನ್ನು ಸ್ವೀಕಾರ ಮಾಡಿದ, ಭಗವಂತ ನಮ್ಮ ಚಿತ್ರದಲ್ಲಿ ಒಂದು ಕೂತ ವೇದಾಧ್ಯಯನದಿಂದ, ಆಗ ನಮ್ಮಲ್ಲಿ ಸಂಚಿತವಾಗಿರ್ತಕ್ಕಂಥ ಒಂದು ತೇಜಸ್ಸು ಉಂಟಲ್ಲ ಅದನ್ನು ಬ್ರಹ್ಮವರ್ಚಸ್ಸು ಅಂತ. ಅದು ಅಂತಹ ಬ್ರಹ್ಮವರ್ಚಸ್ಸನ್ನು ನಾನು ಗಳಿಸಬೇಕು ಅಂದ್ರೆ ಅರ್ಥಾತ್ ವೇದವನ್ನು ಆಳವಾಗಿ ಅಧ್ಯಯನ ಮಾಡಿ ವೇದದ ರಹಸ್ಯ ಅರ್ಥವನ್ನು ನಾನು ತಿಳ್ಕೊಳ್ಬೇಕು. ನಾನು ಬ್ರಹ್ಮವರ್ಚಸ್ವಿ ಭೂಯಾಸಂ ಅಂತ ವೇದದಲ್ಲಿ ಪ್ರಶಂಸೆ ಇದೆ. ಹಾಗಾದ್ರೆ ಏನು ಮಾಡಬೇಕು ಬ್ರಹ್ಮವರ್ಚಸ್ಸನ್ನು ಪಡೆಯಬೇಕಾಗಿದ್ರೆ? ಯಜೇದ ಬ್ರಹ್ಮಣಸ್ಪತಿಂ, ಬ್ರಹ್ಮಣಸ್ಪತಿಯನ್ನ ನೀನು ಆರಾಧನೆ ಮಾಡಬೇಕು. ಬ್ರಹ್ಮವರ್ಚಸ್ಸು ಬೇಕಾದ್ರೆ ಬ್ರಹ್ಮಣಸ್ಪತಿಯ ಅನುಗ್ರಹವನ್ನು ಪಡೆಯಬೇಕು. ಬ್ರಹ್ಮಣಸ್ಪತಿ ಅಂತಂದ್ರೆ ಸ್ಥೂಲವಾದ ಅರ್ಥ, ನಮ್ಮ ಬುದ್ಧಿಯ ದೇವತೆ ಒಬ್ಬ ಇದ್ದಾನೆ ಬ್ರಹ್ಮಣಸ್ಪತಿ ಎಂದು, ಬೃಹಸ್ಪತಿ ದೇವತೆಗಳಿಗೂ ಗುರು, ಅವನು ಬುದ್ಧಿಯ ದೇವತೆ. ಅಂತ ಬೃಹಸ್ಪತಿಯ ಪ್ರಾರ್ಥನೆ ಮಾಡು, ಅಷ್ಟೇ ಸಾಕಾಗುವುದಿಲ್ಲ. ಬೃಹಸ್ಪತಿಯ ಪ್ರಾರ್ಥನೆ ಮಾಡಿದ್ದರಿಂದ ಅಷ್ಟರಿಂದ ಸಾಕಾಗುವುದಿಲ್ಲ, ಅವನು ಬುದ್ಧಿಯ ದೇವತೆ ಆದರೆ ಅಷ್ಟೇ ಸಾಕಾಗ. ಮತ್ತೆ ಬ್ರಹ್ಮಣಸ್ಪತಿ ಅಂತಂದ್ರೆ ಬ್ರಹ್ಮ ಅಂದ್ರೆ ವೇದ, ಅಭಿಮಾನಿ ದೇವತೆ. ಬೃಹಸ್ಪತಿ ಅಂತಂದ್ರೂ ಅದೇ ಬೃಹದೀಪತಿ ಅಂತ, ಅಂದ್ರೆ ವೇದಮಾನಿನಿಯಾಗಿರ್ತಕ್ಕಂಥ ಭಾರತಿ, ಅವಳ ಪತಿ ಅಂತಂದ್ರೆ ವಾಯುದೇವ. ಅದರಿಂದ ವೇದ ಅರ್ಥ ಆಗಬೇಕು, ಪ್ರಾಣದೇವರಿಗೆ ಶರಣಾಗಬೇಕು. ಪ್ರಾಣದೇವರು ಒಂದು ಚಿಂತಾಭಿಮಾನಿ, ನಮ್ಮ ವಿಜ್ಞಾನಮಯ ಕೋಶದ ಅಭಿಮಾನಿ. ವೇದ ಅರ್ಥ ಆಗಬೇಕು ಅಂದ್ರೆ ವಿಜ್ಞಾನಮಯ ಕೋಶ ತರ್ಕೊಳ್ಬೇಕು, ವಿಜ್ಞಾನಮಯ ಕೋಶ ಹಚ್ಚಿಕೊಂಡಿದ್ರೆ ವೇದ ಅರ್ಥ ಆಗುವುದಿಲ್ಲ. ಆದ್ರಿಂದ ವಿಜ್ಞಾನಮಯ ಕೋಶ ತರ್ಕೊಳ್ಬೇಕಾದ್ರೆ ವಿಜ್ಞಾನಮಯ ಕೋಶದ ನಿಯಾಮಕ ಶಕ್ತಿ ಪ್ರಾಣತತ್ವ. ಪ್ರಾಣದೇವರನ್ನು ಒಲಿಸಿಕೋ, ಪ್ರಾಣದೇವರ ಅನುಗ್ರಹ ಇಲ್ಲದೆ ನಿನಗೆ ವೇದಾರ್ಥ ಆಗುವುದಿಲ್ಲ. ಬ್ರಹ್ಮವರ್ಚಸ್ಸ ಕಾಮ, ಬ್ರಹ್ಮವರ್ಚಸ್ವಿ ಆಗಬೇಕಾಗಿದ್ರೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ವಿಜ್ಞಾನಮಯ ಕೋಶದ ಜಾಗೃತಿ. ವಿಜ್ಞಾನಮಯ ಕೋಶದ ನಿಯಾಮಕ ಶಕ್ತಿ ಪ್ರಾಣದೇವರು, ಆ ವಿಜ್ಞಾನಮಯ ಕೋಶದಲ್ಲಿ ಬ್ರಹ್ಮವಾಯಿತು. ಬ್ರಹ್ಮದೇವರಿಗೆ, ಬ್ರಹ್ಮದೇವರು ವಿಜ್ಞಾನಮಯ ಕೋಶದಲ್ಲಿ ಇದ್ದಾರೆ, ಆದರೆ ವಿಜ್ಞಾನಮಯ ಕೋಶ ಅಂದ್ರೆ ಬ್ರಹ್ಮಾಂಡದಲ್ಲಿ ವಿಜ್ಞಾನಮಯ ಕೋಶ ಅಂದ್ರೆ ಮಹತ್ತತ್ವ, ಪಿಂಡಾಂಡದಲ್ಲಿ ವಿಜ್ಞಾನಮಯ ಕೋಶ ಅಂತಂದ್ರೆ ಚಿತ್ತ ಸ್ಮರಣಶಕ್ತಿ. ಬ್ರಹ್ಮದೇವರದ್ದು ಬ್ರಹ್ಮಾಂಡದಲ್ಲಿ ವ್ಯಾಪ್ತಿ ಹೆಚ್ಚು ಕೆಲಸ ಆಗೋದು, ಅವರು ಪಿಂಡಾಂಡದಲ್ಲಿ ಕಮ್ಮಿ, ಪಿಂಡಾಂಡದಲ್ಲಿ ಪ್ರಾಣದೇವರದ್ದು. ಅದರಿಂದ ವಿಜ್ಞಾನಮಯ ಕೋಶ ಅಂತ ಬ್ರಹ್ಮಾಂಡದ ಆಸ್ತಿತ್ವ ಉಂಟಲ್ಲ ಮಹತ್ತತ್ವ, ಅದರ ಅಭಿಮಾನಿ ಚತುರ್ಮುಖ. ಅದೇ ಚಿತ್ತವಾದಾಗ ಅದು ಚಿತ್ತಮಾನಿ ಬ್ರಹ್ಮದೇವರು ಹೌದಾದರೂ ಪಿಂಡಾಂಡದ ಕೆಲಸ ಪ್ರಾಣದೇವರದ್ದು, ಪೋರ್ಟ್ಫೋಲಿಯೋ ಅವರದ್ದು ಬ್ರಹ್ಮದೇವರದ್ದು. ಬ್ರಹ್ಮಾಂಡದ ಪೋರ್ಟ್ಫೋಲಿಯೋ ಇವರು, ಪಿಂಡಾಂಡದ ಪೋರ್ಟ್ಫೋಲಿಯೋ.
ಅದರಿಂದ ಚಿತ್ತದೊಳಗಿದ್ದು ಚಿತ್ತದಲ್ಲಿ ಅರಿವಿನ ನೆನಪನ್ನು ಕೊಟ್ಟು ಅರಿವಿನ ಆಳಕ್ಕೆ ನಮ್ಮನ್ನು ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಶಕ್ತಿ ಅದು ಪ್ರಾಣತತ್ವ. ಆದ್ರಿಂದ ಅವರು ಅಷ್ಟೇ ಅಲ್ಲ, ಆ ಕಡೆಯಿಂದ ವೇದಮಾನಿನಿ ಭಾರತಿ, ಭಾರತೀ ಪತಿಯವರು, ವೇದಾಭಿಮಾನಿ ದೇವತೆಯಾದಂತಹ ವಿದ್ಯಾದೇವತೆಯಾದ ಭಾರತಿಗೆ ಪತಿ ಮತ್ತು ನಮ್ಮ ವಿಜ್ಞಾನಮಯ ಕೋಶದ ನಿಯಾಮಕ. ಆದ್ರಿಂದ ಆ ಕಡೆಯಿಂದ ವಿದ್ಯಾದೇವತೆ ಒಲಿಬೇಕು, ಈ ಕಡೆಯಿಂದ ವಿಜ್ಞಾನಮಯ ಕೋಶ ಕರ್ಕೊಳ್ಬೇಕು. ಇದೆರಡು ಆದರೆ ಎರಡಕ್ಕೂ ನಿಯಾಮಕ ಶಕ್ತಿ ಆಗಿರತಕ್ಕವು. ವೇದಮಾನಿನಿ ಪತಿ ಬ್ರಹ್ಮಣಸ್ಪತಿ, ಬ್ರಹ್ಮ ಅಂದ್ರೆ ವೇದ, ವೇದಾಭಿಮಾನಿ ಆದಂತಹ ಭಾರತಿ, ಭಾರತೀಪತಿಯಾದ ಮುಖ್ಯ ಪ್ರಾಣನಿಗೆ ಶರಣಾಗು ಅಂದರೆ ನಿನಗೆ ವೇದ ತೆರಕೊಳ್ಳುತ್ತೆ. ಬ್ರಹ್ಮವರ್ಚಸ್ಸ ಕಾಮಂತು, ಇದು ಎಷ್ಟು ವಿಚಿತ್ರ ಅಂತಂದ್ರೆ, ನಾನು ಇವತ್ತು ಒಂದು ಸಂಗತಿಯನ್ನು ತಮ್ಮ ಮುಂದೆ ಹೇಳಬೇಕು. ಇದರಲ್ಲಿ ಯಾವುದೇ ಮತೀಯ ಆವೇಶ ಇಲ್ಲದೆ ವಸ್ತುನಿಷ್ಠವಾಗಿ ತಾವು ಇದನ್ನು ಯೋಚಿಸಬೇಕು. ಬಹಳ ವಿಚಿತ್ರ ಅಂತಂದ್ರೆ, ವೇದ ವೇದವನ್ನ ಸಮಗ್ರ ವೇದವನ್ನ ಭಗವತ್ ಪರವಾಗಿ ಅರ್ಥ ಮಾಡಲಿಕ್ಕೆ ಬರುತ್ತೆ ಅಂತ ಮೊದಲು ತೋರಿಸಿಕೊಟ್ಟವರು ಇತಿಹಾಸದಲ್ಲಿ, ನಮಗೆ ಗೊತ್ತಿರುವಂತಹ ಇತಿಹಾಸದಲ್ಲಿ ವೈದಿಕ ಪರಂಪರೆಯ ಋಷಿ ಮುನಿಗಳದ್ದು ಬೇರೆ, ನಾವು ನಮ್ಮ ಲೋಕದ ಭೌತಿಕವಾದ ಈ ಪ್ರಪಂಚದಲ್ಲಿ ವೇದಕ್ಕೆ ಎಷ್ಟೋ ಜನ ಭಾಷೆ ಬರೆದಿದ್ದಾರೆ ಆಚಾರ್ಯಂತ ಮೊದಲು, ಯಾರೂ ಭಗವತ್ ಪರವಾಗಿ ಬರೆದಿಲ್ಲ ಸಂಸ್ಕೃತದಲ್ಲಿ. ನಾನು ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಹೇಳುವುದಲ್ಲ, ಸಂಸ್ಕೃತದಲ್ಲಿ ವೇದಕ್ಕೆ ಅನೇಕ ಜನ ಭಾಷೆ ಬರೆದಿದ್ದಾರೆ. ಭಾಷ್ಯಕಾರರಲ್ಲಿ ಯಾರೂ ಕೂಡ ಇಡೀ ವೇದವನ್ನು ಭಗವತ್ಪರವಾಗಿ ವ್ಯಾಖ್ಯಾನ ಬರೆಯಲಿಲ್ಲ. ಇಡೀ ವೇದವನ್ನು ಭಗವತ್ಪರವಾಗಿ ಚಿಂತನೆ ಮಾಡಿ ಬ್ರಹ್ಮವರ್ಚಸ್ಸು, ಬ್ರಹ್ಮಪರವಾಗಿ ವೇದಾಧ್ಯಯನವನ್ನು ಮಾಡಲಿಕ್ಕೆ ಬರ್ತದೆ ಅಂತ ತೋರಿಸಿದವರು ಆಚಾರ್ಯ ಮತ್ವ. ಇದನ್ನು ನಾನು ಯಾಕೆ ಹೇಳಿದೆ ಅಂದ್ರೆ, ಅದಕ್ಕೆ ಹೇಳಿದ್ರು ಮತೀಯ ಆವೇಶ ಅಲ್ಲ, ಇಟ್ ಈಸ್ ಎ ಹಿಸ್ಟಾರಿಕಲ್ ಫ್ಯಾಕ್ಟ್. ಅದರ ಮೊದಲು ಯಾರು ಮಾಡಿಲ್ಲ ಈ ಕೆಲಸವನ್ನ. ಇದನ್ನ ಕಾಪಾದ ಶಾಸ್ತ್ರಿಗಳು ಹೇಳ್ತಾರೆ, ಕಾಪಾದ ಶಾಸ್ತ್ರಿಗಳು, ಹಿ ವಾಸ್ ನಾಟ್ ಎ ಮಹಾತ್ಮ, ಗೊತ್ತಿದೆ ನನಗೆ. ಅವರು ಮದ್ರಾಸ್ನವರು, ಅವರ ಹೆಸರೇ ಕಾಪಾದ ಶಾಸ್ತ್ರಿಗಳು ಅಂತ. ಅವರು ಅಪ್ಪಟ ಸ್ಮಾರತ ಸಂಪ್ರದಾಯದವರು, ಅವರು ಏನು ಮಾಧ್ಯಮದ ದೀಕ್ಷೆ ತೊಟ್ಟವರಲ್ಲ. ಅವರು ಋಗ್ವೇದಕ್ಕೆ ಭಾಷ್ಯ ಬರೆಯುವಾಗ ಇದನ್ನು ಹೇಳ್ತಾರೆ, ವೇದಾನಾಂ ಅಧ್ಯಾತ್ಮ ಪರತ ನಾಸ್ತೀತಿ ಕೋನಾಮ ಬ್ರೂತೆ ಮಧ್ವಭಾಷ್ಯೇಶು ಜಾಗ್ರತ್ಸು ಅಂತ. ಇದು ಕಪಾಲಶಾಸ್ತ್ರ ಹೇಳಿದಂಥ ಮಾತು. ವೇದಗಳಿಗೆ ಸಮಗ್ರ ಒಂದು ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್, ಅಧ್ಯಾತ್ಮ ಪರತ ವೇದಗಳಿಗೆ ಇಲ್ಲ ಅಂತ ಹೇಳುವ ಧೈರ್ಯ ಇವತ್ತು ಯಾರೂ ಮಾಡುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಇಡೀ ವೇದಕ್ಕೆ ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ ಕೊಟ್ಟ ಮಧ್ವಾಚಾರ್ಯ ನಮ್ಮ ಕಣ್ಣು ಮುಂದೆ ಇದ್ದಾರೆ, ಎಕ್ಸಾಂಪಲ್ ಅಂತ ಹೇಳ್ತಾರೆ ಇದನ್ನು ಕಪಾಲಶಾಸ್ತ್ರ. ಅದಕ್ಕೆ ಇದರಲ್ಲಿ ಯಾವ ವಿಷಯವನ್ನು ನಾವು ಮಾತಾಡುವಾಗಲೂ ಮತೀಯ ಆವೇಶವನ್ನು ಬಿಟ್ಟು ಮಾತಾಡಬೇಕು. ಮತೀಯ ಆವೇಶ ಬಂದ ತಕ್ಷಣ ನಾವು ಯಾವ ಮತ ಅದರ ಮೇಲೆ ಒಂದು ಆವೇಶ, ಉಳಿದ ಮತ ಯಾವುದು ಬೈಬೇಕು, ಅದನ್ನು ಬೈಯೋದು, ಅವಾಚ್ಯವಾಗಿ ಬೈಯೋದು, ಇದೆಲ್ಲ ಅವಾಚ್ಯವಾಗಿ ಬೈಯೋ ಬುದ್ಧಿ ಯಾಕೆ ಬರ್ತದೆ ಅಂದ್ರೆ, ನಾವು ಒಳ್ಳೆಯವರು ನಮ್ಮ ಬಾಯಬಾರದು ಎಂದರೆ ಅದೇ ಬರ್ಬೇಕು. ತತ್ವವನ್ನು ಹೇಳಲಿಕ್ಕೆ ತಿಳಿದೇ ಇದ್ದಾಗ ಅತತ್ವವನ್ನು ಬೈಯೋದಕ್ಕೆ ಹೆಚ್ಚು ಕಾಲವನ್ನು ಉಪಯೋಗಿಸು. ಅತತ್ವವನ್ನು ಬೈಬೇಕಾಗಿದೆ, ಯಾವುದು ತತ್ವ ಅಂತ ಹೇಳಿದ್ರೆ ಯಾವ್ದು ಅತತ್ವ ಅಂತ ಗೊತ್ತಾಗುತ್ತೆ. ಅದಕ್ಕೆ ಬೈಯೋದ್ರಿಂದ ಅದು ತೆಗೆದಕ್ಕೆ ನಿರಾಕರಣೆ ಮಾಡಲಿಕ್ಕೆ ಬರೋದಿಲ್ಲ, ತತ್ವವನ್ನು ತಿಳಿಯೋದ್ರಿಂದ ತತ್ವ ನಿರಾಕರಣೆ ಮಾಡಲಿಕ್ಕೆ ಬರುತ್ತೆ. ವೇದಾಂತ ಅನ್ನೋದು ಬೈಯೋದಕ್ಕೋಸ್ಕರ ಇರೋದಲ್ಲ, ಅನುಭವಿಸುವುದಕ್ಕೋಸ್ಕರ ಇರೋದು. ಅನುಭವ ಬಂದಾಗ ಇನ್ನೊಬ್ಬರ ಬಗ್ಗೆ ಹೇಳಿಕ ಭಾವ ಬರುವುದಿಲ್ಲ, ಕೆಟ್ಟದರ ಬಗ್ಗೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಬರುವುದಿಲ್ಲ. ಹೇಳಿಕ ಭಾವ ವ್ಯಕ್ತಿಯ ಬಗ್ಗೆ ಬರುವೇ ಇಲ್ಲ. ಕೆಟ್ಟ ವಿಷಯ ಹೇಯ, ಅದು ಎಲ್ಲರೂ ಒಂದು ಕೆಟ್ಟದ್ದು ಹೇಯ, ಒಳ್ಳೆಯದು ಸ್ವೀಕಾರ ಅಷ್ಟೇ. ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ನಮ್ಗೆ ತಗೋಬೇಕು, ಯಾವ್ದು ಬೇಡ, ಇಷ್ಟೇ ಹೊರತು ಯಾರು ಅನ್ನೋ ಪ್ರಶ್ನೆ ಬರುವುದಿಲ್ಲ. ಅದರಿಂದ ಇದು ಬ್ರಹ್ಮವರ್ಚಸ್ಸ ಯಾಕೆ ಹೇಳಬೇಕಂದ್ರೆ, ಭಾಗವತ್ ಹೇಳುತ್ತೆ ಇವತ್ತು ಯಾರನ್ನ ವಾಯುದೇವರ ಅವತಾರ ಅಂತ ನಾವು ಉಪಾಸನೆ ಮಾಡ್ತೇವೆ ಅಂತ ಭಾರತೀಪತಿ ಮುಖ್ಯ ಪ್ರಾಣನೇ ನಮಗೆ ವೇದದ ನಿಜವಾದ ಅರ್ಥವನ್ನು ಕೊಟ್ಟವರು. ಇವತ್ತು ಇವತ್ತು ಪ್ರಕಾರ ಕನಕದ ದಾಖಲೆಯಲ್ಲಿ ಇದಕ್ಕೆ ಅಪವಾದ ಇದೆ. ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ ವೇದಕ್ಕೆ ಕೊಟ್ಟಂತಹ ಒಬ್ಬರೇ ಒಬ್ಬರು ಆಚಾರ್ಯರು ಆಚಾರ್ಯ ಮತ್ತು ಬೇರೆ ಯಾರು ಕೊಟ್ಟಿಲ್ಲ. ನಾನು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಗೊತ್ತಿದ್ದವರೆಲ್ಲ ಮಾಡಬೇಕು ಅಂತಿಲ್ಲ. ಇವತ್ತು ನಮ್ಮ ಕಣ್ಣು ಮುಂದೆ ಇರತಕ್ಕಂತಹ ಡಾಕ್ಯುಮೆಂಟ್ ಹೇಳೋದು ನಾನು. ಅನೇಕ ಜನ ಜ್ಞಾನಿಗಳು ಈ ವಿಷಯ ಗೊತ್ತಿತ್ತು, ಆದರೆ ಅದನ್ನು ರಿವೀಲ್ ಮಾಡಿದವರು ಆಚಾರ, ನಮಗೆ ಕೊಟ್ಟವರು ಆಚಾರ. ಇದಕ್ಕೆ ಮಾತ್ರ ಖಂಡಿತವಾಗಿ ಅಪವಾದ ಇಲ್ಲ. ಇದನ್ನು ಎಲ್ಲಿ ಬೇಕಾದ್ರೂ ಹೇಳಬಹುದು. ಇಡೀ ಜಗತ್ತಿನ ಮುಂದೆ, ಇಡೀ ಜಗತ್ತಿನ ಮುಂದೆ ಒಬ್ಬ ವ್ಯಕ್ತಿಯ ಬೆಳೆದು ಈ ಮಾತನ್ನು ಹೇಳಬಹುದು. ಇನ್ನೊಂದು ಹೇಳಿದ್ದಾರೆ ತೋರಿಸಲಿಕ್ಕೆ ಇದನ್ನು ಅಷ್ಟು ಇಲ್ಲ. ಹಾಗಾಗಿ ಬ್ರಹ್ಮವರ್ಚಸ್ಸ ಕಾಮಸ್ತು ಯಜಯಂತ ಬ್ರಹ್ಮಣಸ್ಪತಿ ಅನ್ನುವಂಥ ಮಾತು ಅನುಭವ ಸಿದ್ಧವಾದ ಸಂಬಂಧ. ಪ್ರಾಣತತ್ವದ ಅನುಗ್ರಹ ಇಲ್ಲದೆ ವೇದದ ಆಧ್ಯಾತ್ಮಿಕ ಅರ್ಥ ತಿಳಿಯುವುದಿಲ್ಲ.
ಅದಕ್ಕೋಸ್ಕರ ಪ್ರಾಣತತ್ವವನ್ನು ಉಪಾಸನೆ ಮಾಡ. ಅದು ಒಂದಾಯಿತು. ನಮಗೆ ಇನ್ನೊಂದು ಆಸೆ ಉಂಟು. ಏನು ಅಂದ್ರೆ ಇಂದ್ರಿಯ ಪಾಠವ ಬೇಕು, ಅದು ಜ್ಞಾನಕ್ಕೋಸ್ಕರ. ಕಣ್ಣು ಚೆನ್ನಾಗಿರ್ಬೇಕಪ್ಪ, ಯಾಕೆಂದ್ರೆ ನಾವು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಬೇಕು, ಆ ಕ್ಷೇತ್ರಗಳಲ್ಲಿ ಭಗವಂತನ ಮೂರ್ತಿಯನ್ನು ನೋಡಬೇಕು, ಭಾಗವತ ವೇದ ಉಪನಿಷತ್ತುಗಳನ್ನು ಓದಬೇಕು. ಈ ಉದ್ದೇಶದಿಂದ ಇಂದ್ರಿಯ ಕಾಮಹ ಇಂದ್ರಿಯ ಪಾಠವ ಬೇಕು, ಆಮೇಲೆ ಕಿವಿ ಸ್ವಚ್ಛವಾಗಿರ್ಬೇಕು, ಯಾಕಂದ್ರೆ ಜ್ಞಾನಿಗಳ ಮಾತು ಕೇಳಬೇಕು. ಇಂದ್ರಿಯ ಕಾಮನೆ ಹಿಂದೆ ಇರುವುದು ಜ್ಞಾನದ ಕಾಮನೆ. ಅದು ಅಂತಹ ಕಾಮನೆಗಳನ್ನ ಒಳ್ಳೆಯದೊಂದು ನೋಡಿ, ಬ್ರಹ್ಮವರ್ಚಸ್ವಿ ಆಗಬೇಕು ಅನ್ನೋದು ಕೆಟ್ಟ ಕಾಮನೆ ಅಲ್ಲ. ಇಂದ್ರಿಯಗಳು ಪಾಠವಾಗಬೇಕು, ನಾನು ಒಳ್ಳೆಯದನ್ನು ಕೇಳಬೇಕು, ನನ್ನ ಕಿವಿ ಜಾಗೃತವಾಗಿರ್ಬೇಕು, ಒಳ್ಳೆಯದನ್ನು ನೋಡಬೇಕು, ಒಳ್ಳೆ ಮಾತಾಡಬೇಕು, ಒಳ್ಳೆ ಮಾತನಾಡುವ ರೀತಿಯಲ್ಲಿ ನನ್ನ ಬಾಯಿಯಲ್ಲಿ ಒಳ್ಳೆ ಮಾತು ಸದಾ ಬರಬೇಕು, ನನ್ನ ಮನಸ್ಸು ಒಳ್ಳೆಯದನ್ನು ಚಿಂತಿಸಬೇಕು. ಹೀಗೆ ಈ ಇಂದ್ರಿಯಗಳು ಏನು ಭದ್ರಂ ಕರ್ಣೇ ಇದು ಒಳ್ಳೆಯದು ಅನ್ನೋದಕ್ಕೆ ವೇದವೇ ಸಾಕ್ಷಿ. ವೇದದಲ್ಲೇ ಪ್ರಾರ್ಥನೆ ಶಾಂತಿ ಮಂತ್ರ ಇದು, ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ. ಒಳ್ಳೆಯದನ್ನ ನಮ್ಮ ಕಿವಿ ಕೇಳ್ತಾ ಇರಬೇಕು. ಭದ್ರಂ ಪಶ್ಯೇಮ ಅಕ್ಷಭಿರಿಯ ಯತ್ರ, ಒಳ್ಳೆಯದನ್ನು ನಮ್ಮ ಕಣ್ಣು ಕಾಣ್ತಾ ಇರಲಿ. ಸ್ಥಿರೈಹಿ ಅಂಗೈಹಿ ನಮ್ಮ ಎಲ್ಲ ಇಂದ್ರಿಯಗಳು ಗಟ್ಟಿಮುಟ್ಟಾಗಿರಲಿ, ಎಲ್ಲ ಅವಯವಗಳು ಗಟ್ಟಿಮುಟ್ಟಾಗಿರಲಿ. ತುಷ್ಟುವ ಸ್ತನೂಭಿ ವ್ಯಷೇಮ ಈ ಎಲ್ಲ ಅಂಗಗಳ ಮೂಲಕ ಭಗವಂತನನ್ನು ಸಂತೋಷಗೊಳಿಸ್ತಾ ಬರ್ಬೋದು. ಎಷ್ಟೋ ದೇವಹಿತನೀಯದಾಯಿ ದೇವರು ಮೆಚ್ಚುವಷ್ಟು ಕಾಲ ಬದುಕೋಣ ಅಂತ, ದೇವರು ಮೆಚ್ಚುವ 100 ಕಾಲ ಬದುಕೋಣ. ಹೀಗೆ ಇಂದ್ರಿಯ ಕಾಮ ಇದು ಇಲ್ಲಿ ಹೇಳ್ತಕ್ಕ ಇಂದ್ರಿಯ ಕಾಮ, ಇಂದ್ರಿಯ ಪಾಠ ಹೋಗ್ಬೇಕು ಅಂತ. ಅದಾದ ಮೇಲೆ ಹಂಗಲ್ಲ, ಇನ್ನೊಂದು ಕೆಲವರು ಇಂದ್ರಿಯ ಕಾಮ ಅಂದ್ರೆ 70 ವರ್ಷ ಆದ್ರೆ 4 ಮದುವೆ ಮಾಡಿಕೊಳ್ಬೇಕು ಅಂತ ಅರ್ಥ ಅಲ್ಲ. ಅದು ಒಂದು ಇಂದ್ರಿಯ ಕಾಮ ಇರುತ್ತೆ, ಅದೆಲ್ಲ ಇಲ್ಲಿ ಹೇಳುವುದು. ಇಂದ್ರಿಯ ಕಾಮ ಅಂದ್ರೆ ಎಲ್ಲ ಇಂದ್ರಿಯಗಳು ಹೆಚ್ಚು ಜಾಗೃತವಾಗಿರಬೇಕು, ಎಲ್ಲ ಇಂದ್ರಿಯಗಳ ಮೂಲಕ ಭಗವಂತ ಅರಿವನ್ನು ನಾನು ರಿಸೀವ್ ಮಾಡಬೇಕು. ಇಂದ್ರಿಯ ಪಾಠಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂದ್ರಂ ಇಂದ್ರಿಯ ಕಾಮೋ ಯಹ, ಇಂದ್ರಿಯ ಪಾಠ ಹೋಗ್ಬೇಕು ಅಂತಂದ್ರೆ ಇಂದ್ರನನ್ನು ಆರಾಧನೆ ಮಾಡ. ಇಂದ್ರಂ ಇಂದ್ರಿಯ ಕಾಮ, ಯಾಕೆಂದ್ರೆ ಎಲ್ಲ ಇಂದ್ರಿಯಗಳಿಗೆ ಬಾಹ್ಯೇಂದ್ರಿಯ ಮುಖ್ಯವಾಗಿ ಮನಸ್ಸಿನ ವಿಷಯ, ಮತ್ತೆ ಅದನ್ನು ನಾವು ಮನಸ್ಸು ವೇದಾಧ್ಯಯನ, ಅದಕ್ಕೆ ನಾವು ಶಿವ ಮತ್ತು ವಾಯುದೇವರಿದ್ದಾರೆ. ಮುಖ್ಯವಾಗಿ ಬಾಹ್ಯೇಂದ್ರಿಯ ಅಧ್ಯಯನಕ್ಕೆ ಬೇಕಾಗಿರತಕ್ಕಂಥ ಇಂದ್ರಿಯಗಳು ಪಾಠ, ಅದು ಕಣ್ಣು ಕಿವಿ ಬಾಯಿ ಮೂಗು. ಹೊರಗಿನ ಇಂದ್ರಿಯಗಳು ಅಧ್ಯಯನಕ್ಕೆ ಅನುಕೂಲವಾಗಿ ಅದು ಜಾಗೃತವಾಗಿರಬೇಕು. ಇಂದ್ರಿಯ ಪಾಠವ ನಿರಂತರವಾಗಿರಬೇಕು ಅಂದ್ರೆ ಎಲ್ಲ ಇಂದ್ರಿಯಾಭಿಮಾನಿಗಳಲ್ಲಿ ಹಿರಿಯನಾದವ ಇಂದ್ರ. ಆದ್ರಿಂದ ಎಲ್ಲ ಇಂದ್ರಿಯಾಭಿಮಾನಿಗಳಲ್ಲಿ ಪಾಠ್ಯೇಂದ್ರಿಯಗಳ ಅಭಿಮಾನಿಗಳಲ್ಲಿ ಹಿರಿಯನಾದವ ಇಂದ್ರ. ಆದ್ರಿಂದ ಒಟ್ಟು ಇಂದ್ರಿಯಾಭಿಮಾನಿಗಳು ಅಂತ ಹೇಳುವಾಗ ಇಂದ್ರಿಯಾದ ಗುಂಪಿನ ಮುಖಂಡನನ್ನಾಗಿ ಇಂದ್ರನನ್ನು ಹೇಳ್ತಾರೆ. ಇಂದ್ರ ಇಂದ್ರಿಯ ದೇವತ. ಆದ್ರಿಂದ ಅದು ಇದು ಅಂತೂ ಕೈ ಕಾಲು ಎಲ್ಲ ಬಂತು. ನನ್ನ ಕಾಲು ಭಗವಂತನನ್ನ ನೋಡುವುದಕ್ಕೋಸ್ಕರ ನಡೆದಾಡುವ ಶಕ್ತಿ ಇರಬೇಕು. ನನ್ನ ಕೈಗೆ ಭಗವಂತನಿಗೋಸ್ಕರ ಹೂ ತುಳಸಿ ಕೊಯ್ಯುವುದೋ ಏನೋ ಭಗವಂತನ ಸೇವೆ ಮಾಡತಕ್ಕಂಥ ಶಕ್ತಿ ಬೇಕು. ಎಲ್ಲ ಇಂದ್ರಿಯಗಳು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಎಲ್ಲಾ ಇಂದ್ರಿಯ ದೇವತೆಗಳಲ್ಲಿ ಶ್ರೇಷ್ಠನಾದವ ಇಂದ್ರ. ಆದ್ರಿಂದ ಇಂದ್ರಿಯ ಪಾಠವ ಬೇಕು ಅಂತಂದ್ರೆ ಇಂದ್ರಿಯಾಭಿಮಾನಿಗಳಲ್ಲೇ ಶ್ರೇಷ್ಠನಾದ ಇಂದ್ರನನ್ನು ಉಪಾಸನೆ ಮಾಡುವ. ಇಲ್ಲೊಂದು ತಮಾಷೆ ಇದೆ. ಬ್ರಹ್ಮಣಸ್ಪತಿ ಅಂತಂದ್ರೆ ಬ್ರಹ್ಮ ಅಂದ್ರೆ ವೇದಮಾನಿನಿ, ವೇದಮಾನಿನಿ ಭಾರತಿ, ಭಾರತೀಪತಿ. ಅಲ್ಲಿಗೆ ಮುಗಿಬಾರದು. ಬ್ರಹ್ಮ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ, ಬ್ರಹ್ಮಣಸ್ಪತಿ ಅಂದ್ರೆ ಭಗವಂತನ ಹೌದು, ಪ್ರಾಣದೇವರು, ಪ್ರಾಣದೇವರಲ್ಲಿ ಭಗವಂತನನ್ನು ಉಪಾಸನೆ ಮಾಡು. ಇಂದ್ರಿಯ ಪಾಠ ಹೋಗ್ಬೇಕು ಅಂದ್ರೆ ಇಂದ್ರಿಯಾಭಿಮಾನಿಗಳಲ್ಲಿ ಮುಖಂಡನಾದ ಇಂದ್ರ, ಇಂದ್ರನಲ್ಲಿ ಇಂದ್ರನಿಗೂ ಪ್ರಾಣಶಕ್ತಿ ಮುಟ್ಟ ಪ್ರಾಣದೇವರು, ಅವನಲ್ಲಿ ಭಗವಂತನನ್ನು ಉಪಾಸನೆ ಮಾಡು. ಆಮೇಲೆ ಇಂದ್ರಿಯ ಅಂತ ಕಾಮನೆಯಲ್ಲಿ ಮತ್ತೊಂದು ವಿಶಿಷ್ಟವಾದ ಕಾಮನೆ ಪ್ರಜಾಕಾಮ ಪ್ರಜಾಪತಿ. ಪ್ರಾಣದೇವರ ಉಪಾಸನೆ, ಇಂದ್ರನ ಉಪಾಸನೆ ಆಯಿತು. ಪ್ರಜಾಕಾಮ ಸಂತತಿ ಬೇಕು, ಯಾಕೆಂದ್ರೆ ವೇದದಲ್ಲಿ ಹೇಳ್ತಾರೆ ಅಪುತ್ರರಿಗೆ ವಿದ್ಯೆ ಹೇಳಬೇಡ ಅಂತ. ಅಂದ್ರೆ ಅವನು ವಿದ್ಯೆಯನ್ನು ಮುಂದೆ ಇನ್ನೊಬ್ಬ ಉತ್ತರಾಧಿಕಾರಿ ಇದೆ ಅವನ. ಪುತ್ರ ಅಂದ್ರೆ ಉತ್ತರಾಧಿಕಾರಿ ಅಂತರ್ಥ, ಮಗನೇ ಅಲ್ಲ, ಸ್ವಾಮಿಗಳಿಗೆ ಉತ್ತರಾಧಿಕಾರಿಯ ಪುತ್ರ. ಹಾಗಾಗಿ ಪುತ್ರ ಸಂತಾನವನ್ನು ಬಯಸ್ತಾರೆ, ಯಾಕಂದ್ರೆ ಪ್ರಜಾ ಪ್ರಜಾಕಾಮ. ಯಾವುದರಿಂದ ನಾವು ಉತ್ಕರ್ಷಕ್ಕೆ ಹೋಗ್ತೇವೆ, ಎತ್ತರಕ್ಕೆ ಇರ್ತೇವೆ, ಅಂಥ ಪ್ರಜೆಯನ್ನು ಬಯಸುವವ. ಅದು ಮಗ ಆಗಬಹುದು ಅಥವಾ ಮಗಳಾಗಬಹುದು ಅಥವಾ ಒಬ್ಬ ವಿದ್ಯಾರ್ಥಿ ಆಗಬಹುದು. ಪ್ರಜೆಯಂದ್ರೆ ಬರೇ ತನ್ನ ಔರಸ ಪುತ್ರನೇ ಆಗಬೇಕಾಗಿಲ್ಲ, ದತ್ತ ಸ್ವೀಕಾರ ಮಾಡಿದ ಮಗನೂ ಆಗ್ಬೋದು, ಒಬ್ಬ ವಿದ್ಯಾರ್ಥಿ ಆಗ್ಬೋದು,
ಒಬ್ಬ ಮಗ ಆಗ್ಬಹುದು, ಒಬ್ಬ ಮಗಳಾಗ್ಬಹುದು. ಪ್ರಜಾಕಾಮಹ ಅಂತಹ ಒಬ್ಬ ಉತ್ತರಾಧಿಕಾರಿ ಬೇಕು. ಯಾಕೆಂದ್ರೆ ನಾನು ಮಾಡಿದ ಅಧ್ಯಯನವನ್ನ ಮುಂದುವರಿಸಿಕೊಂಡು ಹೋಗತಕ್ಕ ಒಂದು ತಲೆಮಾರು ಬೇಕು ಅಂತ. ಈ ವಿದ್ಯೆ ಪರಂಪರೆ ಮುಂದುವರಿಬೇಕು, ನನ್ನ ತಲೆಮಾರಿಗೆ ವಿದ್ಯೆ ವಿಚ್ಛೇದ ಆಗಬಾರದು. ಅದಕ್ಕೋಸ್ಕರ ನಮ್ಮ ಅರಿವನ್ನ ನಾವು ಕಳಿಸಿದ್ದನ್ನ ಉಳಿಸಿಕೊಂಡು ಮುಂದುವರಿಸುವಂತಹ ಒಬ್ಬ ವ್ಯಕ್ತಿ ಬೇಕು ಉತ್ತರಾಧಿಕಾರಿ. ಅಂಥ ತಿಳಿದೇ ಇದ್ದಾಗ ಪ್ರಜಾಕಾಮಹ ಅಂತ ಒಂದು ಸಂತತಿ ಬೇಕು ಅಂತ ಬಯಸಿದರೆ ಪ್ರಜಾಪತಿಯನ್ನು ಏನಿಂತ ಪ್ರಜಾಪತಿಗಳನ್ನು ಆರಾಧನೆ ಮಾಡು. ಪ್ರಜಾಪತಿಗಳು ಅಂದ್ರೆ ಯಾರೆಲ್ಲ? 9 ಮಂದಿ ಪ್ರಜಾಪತಿಗಳಿದ್ದಾರೆ ನೋಡಿ. ಪ್ರಾಣದೇವರು ಬಂದರು. ಪ್ರಾಣದೇವರು ಭಗವಂತನಿಂದ 2 ಮೆಟ್ಲು ಕೆಳಗಿರುವವರು. ಅಲ್ಲಿಂದ 8 ಮೆಟ್ಲಲ್ಲಿ ಇರತಕ್ಕಂಥ ಇಂದ್ರ ಬಂದ. ಅದನ್ನಂತ ಪ್ರಜಾಪತಿಗಳು 9 ಜನ ಇದ್ದಾರೆ. ಅದರಲ್ಲಿ ಶ್ರೇಷ್ಠನಾದವ ದಕ್ಷ ಪ್ರಜಾಪತಿ, ಅವನು 10 ಮೆಟ್ಲಲ್ಲಿದ್ದಾನೆ. ಅವರನ್ನು ಯಾಕೆಂದ್ರೆ ಈಗ ನೋಡಿ, ಇದು ಬಹಳ ಸ್ವಾರಸ್ಯವಾಗಿದೆ. ಇದು 9 ಮಂದಿ ಪ್ರಜಾಪತಿಗಳಿದ್ದಾರೆ. ಮರೀಚಿ ಸಪ್ತರ್ಷಿಗಳು, ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು ಮತ್ತು ವಸಿಷ್ಠ, ಇವರು ಸಪ್ತರ್ಷಿಗಳು. ಆಮೇಲೆ ಭೃಗು, ಆಮೇಲೆ ದಕ್ಷ. ಇವರು 9 ಜನ ನವ ಪ್ರಜಾಪತಿಗಳು. ಜಗತ್ತಿನ ಆರಂಭದಲ್ಲಿ ಭಗವಂತನಿಂದ ಬ್ರಹ್ಮದೇವ ಚತುರ್ಮುಖನಿಂದ ಮಾನಸ ಪುತ್ರರಾಗಿ ಹುಟ್ಟಿ ಸೃಷ್ಟಿ ವಿಸ್ತಾರ ಮಾಡಿದವರು. ಪ್ರಜಾಸಂತತಿಯ ಬೆಳವಣಿಗೆಗೆ ಕಾರಣಭೂತರಾಗಿರತಕ್ಕಂಥ 9 ಮಂದಿ. ಅದರಿಂದ ಪ್ರಜಾವೃದ್ಧಿಗೆ ಇವರನ್ನು ಆರಾಧನೆ ಮಾಡುವ, ಅದರಲ್ಲಿ ದೊಡ್ಡವಾದ ಕಕ್ಷ. ಅವನು 10 ಕಕ್ಷೆಯಲ್ಲಿದ್ದಾನೆ. ಅದರ ನಂತರ ಭೃಗು, ಅವನು 15 ಕಕ್ಷೆಯಲ್ಲಿದ್ದಾನೆ. ಅದರ ನಂತರ ಸಪ್ತರ್ಷಿಗಳು 16 ಕಕ್ಷೆಯಲ್ಲಿದ್ದಾರೆ. ಹೀಗೆ 10 ರಿಂದ 16 ತನಕ 7 ಮೆಟ್ಟುಗಳಲ್ಲಿದ್ದಾರೆ ಇವರು. ಈ ಮಂದಿ ಈ ನವ ಪ್ರಜಾಪತಿಗಳೆಲ್ಲ ಇವರೊಂದು ತಮಾಷೆ ಇದೆ. ಸಂತತಿಯನ್ನು ಬಯಸುವಾಗ ಇಡೀ ಪ್ರಪಂಚದ ಸಂತತಿಯ ಮೂಲ ಪುರುಷರು ಇವರು. ಒಂದು ದೃಷ್ಟಿಯಿಂದ ಆದಿಮಾನವರು ಅಂತ ಹೇಳಿದ ಹಾಗೆ ಅವರನ್ನ ಪೂಜೆ ಮಾಡಬಹುದು ಒಂದಾಯಿತು. ಇನ್ನೊಂದು ಕಾರಣ ಇದೆ. ಸಂತಾನ ಅಂದ್ರೆ ಪುತ್ರ ಸಂತಾನ ಅಂತ ಇಟ್ಟುಕೊಂಡಾಗ ಆ ಜನನೇಂದ್ರಿಯದ ಅಭಿಮಾನಿ ದೇವತೆ ದಕ್ಷ. ಅವನೇ ಈ ಪ್ರಜಾಪತಿಗಳಲ್ಲಿ ಶ್ರೇಷ್ಠನಾಗುವ. ದಕ್ಷ ಯಮೋ ದಕ್ಷಸ್ಯ ಇಂದ್ರಿಯೇಶ ಇಂದ್ರಿಯಾಭಿಮಾನಿಗಳನ್ನು ಹೇಳುವಾಗ ಜನನೇಂದ್ರಿಯದ ದೇವತೆ ದಕ್ಷ. ಆದ್ರಿಂದ ದಕ್ಷ ಮನಸ್ಸು ಮಾಡದೇ ಇದ್ರೆ ಜನನವೇ ಇಲ್ಲ. ಹಾಗಾಗಿ ಪ್ರಜಾಪತಿಗಳನ್ನ ಸಂತತಿಯನ್ನು ಬಯಸುವವರು ಆರಾಧನೆ ಮಾಡಿದ್ರಿಂದ ಪ್ರಜಾಪತಿಗಳು ಪ್ರಜಾಪತಿಗಳಲ್ಲಿ ಒಳಗೆ ಪ್ರಜಾಪತಿ ಮುಖ್ಯ ಪ್ರಜಾಪತಿ ಅಂದ್ರೆ ಬ್ರಹ್ಮದೇವರು ವಾಯುದೇವರು. ಅವರೊಳಗೂ ಪ್ರಜಾಪತಿ ಪ್ರಜಾನಾಂಪಾಲನಾಥ ವಿಷ್ಣು ಪ್ರಜಾಪತಿ ಇರ್ತಃ. ಪ್ರಜಾಪತಿಗಳೊಳಗೆ ಪ್ರಜಾಪತಿ, ಆ ಪ್ರಜಾಪತಿಗಳ ಮತ್ತೊಬ್ಬ ಮಹಾ ಪ್ರಜಾಪತಿ ಭಗವಂತ. ಹೀಗೆ ಉಪಾಸನೆ ಮಾಡಲಿ, ಸಂತಾನವನ್ನು ಪಡೆಯುವ ಅಪೇಕ್ಷೆ ಇದ್ದವರು ಅಂತ ಹೇಳಿ. ಆಮೇಲೆ ಮಾಯಾಂ ದೇವೀಂ ಭೂತಿಕಾಮಹ, ಮಾಯಾಂ ದೇವೀಂ ಭೂತಿಕಾಮಹ. ಸಂಪತ್ತು ಬೇಕು, ಸಂಪತ್ತಲ್ಲ ಏಳಿಗೆ. ಭೂತಿ ಅಂದ್ರೆ ಬರೀ ದುಡ್ಡಲ್ಲ, ಏಳಿಗೆ. ನಾವು ಎತ್ತರ ಭೂತಿ ಅಂತಂದ್ರೇನೆ ಉನ್ನತಿ. ಜೀವನದಲ್ಲಿ ಎಲ್ಲ ವಿಧದ ಕೀರ್ತಿ, ಜ್ಞಾನ, ಸಂಪತ್ತು, ಭೂಮಿ, ಆಸ್ತಿ ಎಲ್ಲ ವಿಧದಿಂದಲೂ ಎತ್ತರ ಕೇರಬೇಕು. ಭೂಮಿಯಲ್ಲಿ ವಿಭೂತಿ ಪುರುಷ ಆಗಬೇಕು. ಯಾವುದಲ್ಲಿ ಯಾವ ಅಸಾಧಾರಣ ಎಕ್ಸ್ಟ್ರಾರ್ಡ್ ಯಾವ್ದು ವಿಭೂತಿ ಪುರುಷ ಅಂತ. ಯದ್ಯಪಿ ವಿಭೂತಿ ಮತ್ತು ಶ್ರೀಮದ್ ಊರ್ಜಿತಮೇವ. ಹಾಗೆ ಯಾವುದೇ ಒಂದು ವಿಭೂತಿ ಭಗವಂತನ ವಿಶೇಷವಾದ ಭೂತಿ ತನ್ನಲ್ಲಿ ಅಭಿವ್ಯಕ್ತ ಆಗಬೇಕು ಅಂತ ಅಪೇಕ್ಷೆ ಪಟ್ಟವನು. ಅಂದರೆ ಸ್ಥೂಲವಾಗಿ ಹೇಳುವುದಿದ್ರೆ ಯಾವುದಾದ್ರೂ ಒಂದು ಫೀಲ್ಡ್ನಲ್ಲಿ ಒನ್ ಮಸ್ಟ್ ಬಿಕಮ್ ಎಕ್ಸ್ಟ್ರಾರ್ಡಿನರಿ. ನಾನು ಎಕ್ಸ್ಟ್ರಾರ್ಡಿನರಿ ಆಗಬೇಕು. ಅದು ಯಾವುದೋ ಒಂದು ಫೀಲ್ಡ್ನಲ್ಲಿ, ಜ್ಞಾನದಲ್ಲಿ ಆಗಬಹುದು, ತೋಳುಬಲದಲ್ಲಿ ಆಗಬಹುದು, ಶ್ರೀಮಂತಿಕೆಯಲ್ಲಿ ಆಗಬಹುದು, ಸೈಂಟಿಫಿಕ್ ಇನ್ವೆನ್ಷನ್ನಲ್ಲಿ ಆಗಬಹುದು. ಅನೇಕ ಜನ ಸೈಂಟಿಸ್ಟ್ ಇದ್ದಾರೆ. ಆದರೆ ಬೆಳವಣಿಗೆ ಎಷ್ಟು ಮಂದಿ ವಿಭೂತಿ ಪುರುಷರು? ಐನ್ಸ್ಟೈನ್ನಂತಹ ವಿಭೂತಿ ಪುರುಷರು ಎಷ್ಟು ಮಂದಿ ಇದ್ದಾರೆ ಸೈಂಟಿಸ್ಟ್ಗಳಲ್ಲಿ? ಅವನು ಏನೋ ಒಂದು ಲೋಕೋತ್ತರವಾದ ಆವಿಷ್ಕಾರ ಯಾರೋ ಒಬ್ಬನ ಮೂಲಕ ಮಾಡಿಸ್ಬಿಡ್ತಾನೆ. ಹಾಗೆ ವಿಭೂತಿಕಾಮ ಉನ್ನತಿ ಎತ್ತರ ಕೇರು. ಇಡೀ ಸಮಾಜದಲ್ಲಿ ಈ ಒಬ್ಬ ಎತ್ತರದಲ್ಲಿ ನಿಂತು ಎಲ್ಲರಿಗೂ ಎತ್ತರದಲ್ಲಿ ನಿಲ್ಲುವಂತಹ ಒಂದು ಉನ್ನತಿಕೆಯನ್ನ ಬಯಸುವವರು ಏನು ಮಾಡಬೇಕು? ಮಾಯಾಂದೇವಿ, ಮಾಯಾದೇವಿಯನ್ನು ಪೂಜೆ ಮಾಡಬೇಕು ಅಂತ. ಮಾಯಾದೇವಿ ಅಂದರೆ ಲಕ್ಷ್ಮಿ. ಶ್ರೀಯಂ ದೇವಿ ಉಪಸ್ಮಯೇ ಶ್ರೀರ್ಮಾದೇವಿ ಜುಷಕಾಂ ಅಂಥ ಎಲ್ಲ ವಿಧದ ಶ್ರೀ. ಶ್ರೀ ಅಂತಂದ್ರೆ ಶ್ರೀ ಅಂದ್ರೆ ಸಂಪತ್ತು, ಶ್ರೀ ಅಂದ್ರೆ ದೇಹಕಾಂತಿ, ಶ್ರೀ ಅಂದ್ರೆ ಕೀರ್ತಿ, ಶ್ರೀ ಅಂದ್ರೆ ಜ್ಞಾನ, ಶ್ರೀ ಅಂದ್ರೆ ಸಮುನ್ನತಿ, ಎಲ್ಲ ಶ್ರೀ ಶಬ್ದದಲ್ಲಿದೆ. ಅದನ್ನೇ ಭೂತಿ ಅಂತಂದ್ರು. ಭೂತಿ ಅನ್ನೋದು ಲಕ್ಷ್ಮಿಯ ಇನ್ನೊಂದು ಹೆಸರು. ಭೂತಿಕಾಮಹ ಮಾಯಾಂದೇವಿ,
ಲಕ್ಷ್ಮಿಯನ್ನ ಸಹಿತನಾದ ನಾರಾಯಣನನ್ನು ಉಪಾಸನೆ ಮಾಡು. ಲಕ್ಷ್ಮಿ ಉಪಾಸನೆ ಮಾಡು, ಅದನ್ನ ಅದರ ಜೊತೆಗೆ ಭಗವಂತನ ಉಪಾಸನೆ ಮಾಡು. ಅದಾಯ್ತು, ಒಳ್ಳೆ ತೇಜಸ್ವಿ ಆಗಬೇಕು. ಎಲ್ಲರೂ ಎದುರಿನಿಂದು ಕಣ್ಣಿಗೆ ಕಣ್ಣಿಂದು ಮಾತಾಡುವ ಧೈರ್ಯ ಬರಬಾರ್ದು. ಆ ರೀತಿ ಒಂದು ಪರ್ಸನಾಲಿಟಿಯನ್ನು ಏನು ಮಾಡೋದು, ಬ್ರಹ್ಮವರ್ಚಸ್ಸಿ ಅಲ್ಲ ಪೌರುಷದಲ್ಲಿ ಮಹಾ ತೇಜಸ್ವಿ ಅಂತ ಅನ್ನಿಸ್ಕೊಳ್ಬೇಕು. ಅದಕ್ಕೇನು ಮಾಡಬೇಕು, ತೇಜಸ್ಕ ಮಹಾ ವಿಭಾವಸು. ಮಾಯಾದೇವಿ ಬಂದ್ಲು ತಕ್ಷಣ ನಮಗೆ ಲಕ್ಷ್ಮಿ ಬಂದು ಕೂಡ ಅದೇನಪ್ಪ, ಯಾಕೆಂದ್ರೆ ಹಿರಣ್ಯವರ್ಣಾಮರಣೀಂ ಸುವರ್ಣ ಜತಸ್ರಜಾಂ ಚಂದ್ರಾಂ ಹಿರಣ್ಮೀಂ ಲಕ್ಷ್ಮೀಂ ಜಾತವೇದೋ ಮಾವಹ ಅಗ್ನಿನಾರಾಯಣ ಅಂತ ಪ್ರಾರ್ಥನೆ ಮಾಡಿದ್ವಿ ನಾವು. ತಕ್ಷಣ ಅಗ್ನಿಯನ್ನು ನೆನಪು ಮಾಡ್ತಾರೆ ಅವರು, ಅಗ್ನಿಯನ್ನು ಉಪಾಸನೆ ಮಾಡು, ಅಗ್ನಿಯ ಮೂಲಕ ಆರಾಧನೆ ಮಾಡು, ಅಗ್ನಿಸ್ಥಿತನಾದ ಭಗವಂತನನ್ನು ಉಪಾಸನೆ. ಅಗ್ನಿ ಅಗ್ನಿಯಲ್ಲಿ ಪ್ರಾಣಾಗ್ನಿ, ಪ್ರಾಣಾಗ್ನಿಯಲ್ಲಿ ನಾರಾಯಣಾಗ್ನಿ, ಹೀಗೆ ವಿಭಾವತ್ವವನ್ನು ಪ್ರಾರ್ಥನೆ ಮಾಡಿದರೆ ತೇಜಸ್ಕಾರ ಒಳ್ಳೆ ಇಡೀ ಸಮಾಜದಲ್ಲಿ ತೇಜಸ್ವಿ ಅಂತ ನೀನು ಖ್ಯಾತಿ ಬಳಸಬಹುದು. ಆಮೇಲೆ ವಸುಕಾಮಹ ವಸೂನ್ ರುದ್ರಾನ್ ವೀರ್ಯಕಾಮಹ ವೀರ್ಯಕಾಮಸ್ತು ವೀರ್ಯದ. ದುಡ್ಡು ಬೇಕು ಅಂತ ಆಸೆ, ಯಾವುದಕ್ಕೆ ಒಳ್ಳೆ ಕಾರ್ಯ ಮಾಡಬೇಕು ಅದಕ್ಕೊಂದಿಷ್ಟು ದುಡ್ಡು ಬೇಕು. ನಮ್ಮ ಮನೆಯಲ್ಲಿ ತುಂಬಾ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಅವರಿಗೆ ಅವರ ಖರ್ಚನ್ನೆಲ್ಲ ನಾವೇ ನೋಡಿಕೊಂಡು ಅವರಿಗೆ ಅನ್ನ ವಸತಿ ಕೊಟ್ಟು ಅವರನ್ನ ಪಾಠ ಹೇಳಬೇಕು ಅಂತ ಆಸೆ ಆಯ್ತು ಅಂತ ಇಟ್ಕೊಳ್ಳಿ. ಆಸೆ ಏನೋ ಜ್ಞಾನದ್ದೇ, ಅದಕ್ಕೂ ದುಡ್ಡು ಬೇಕಾಯ್ತಲ್ಲ, ವಿದ್ಯಾರ್ಥಿಗಳನ್ನ ಸಾಕ್ಬೇಕು ಮನೆಯಲ್ಲೇ ಸಾಕ್ಬೇಕು. ಅದಕ್ಕೋಸ್ಕರ ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಎಲ್ಲ ಕಡೆಯಿಂದ ಬ್ರಹ್ಮಚಾರಿಗಳು ಬರಲಿ, ನಾ ಪಾಠ ಹೇಳ್ತೇನೆ. ಅವ್ರು ಬಂದವ್ರು ಏನ್ ಮಾಡ್ಬೇಕು, ಉಪವಾಸ ಹಾಕೋದಾ? ಅದಕ್ಕೆ ಲೋಮಶಾಂ ಪಶುಡಿ ಸಹಸ್ವಾಹ, ಬೇಕಾದಷ್ಟು ಹಸುಗಳು ಹಾಲು ಬೆಣ್ಣೆ ವಿದ್ಯಾರ್ಥಿಗಳಿಗೆ ತಿನ್ನಿಸ್ಬೇಕು. ಅಂಥ ವಸುಗ್ರಾಮ, ಅಂಥ ಸಂಪತ್ತು ಬೇಕು, ಆರ್ಥಿಕವಾದ ಭದ್ರತೆ ಬೇಕು, ಅದರಿಂದ ಜ್ಞಾನದ ದಾರಿಯಲ್ಲಿ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಇದ್ರೆ ಅಂತ ಸಂಪತ್ತನ್ನು ಬಯಸಿದ್ರೆ ವಸುಗಳನ್ನು ಆರಾಧನೆ ಮಾಡುವಂದ್ರು. ಹಿಂದೆ ವಿಭಾವಸು ಬಂದಿದ್ದ, ಅಲ್ಲಿಂದ ಅಗ್ನಿಯ ನೋಡು ವಸುಗಳಲ್ಲಿ ಪ್ರಧಾನನಾದವ, ಎಂಟು ಮಂದಿ ವಸುಗಳು ಅದ್ರ ಪ್ರಧಾನ ಅಗ್ನಿ, ಅದರಿಂದ ಅಗ್ನಿ ಜೊತೆಗಿರ್ತಕ್ಕ ವಸುಗಳು ಅಷ್ಟೇ ವಸುಗಳು, ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸ್ತು ಮತ್ತು ವಿಭಾವಸು ಅಂತ. ಅದರಲ್ಲಿ ಅಗ್ನಿ ಪ್ರಧಾನ, ಈ ವಿಭಾವಸು ಅಂತ ಅಲ್ಲಿ ಇರತಕ್ಕಂತಹ ಅವನ ಅಗ್ನಿ ಅಲ್ಲ, ಅವನು ವಿಭಾವಸು ಅಂದ್ರೆ ದಿವಸು, ಯಾರು ಭೀಷ್ಮಾಚಾರ ಆಗಿಬಿಟ್ಟಿದ್ರು ಅವನು ವಿಭಾವಸು, ಅವನನ್ನ ದಿವಸು ಅಂತಾರೆ. ಅಗ್ನಿ ಅಂತ ಹೆಸರು ನಾವಪ್ಪ ಅಷ್ಟವಸುಗಳಲ್ಲಿದ್ದಾನೆ, ಅವನೇ ಪ್ರಧಾನ ಅಗ್ನಿ. ಹೀಗೆ ಅಷ್ಟವಸುಗಳ ಮುಖಂಡ ಅಗ್ನಿ, ಹದಿನೈದನೇ ಕಕ್ಷೆಯಲ್ಲಿ ಇರ್ತಕ್ಕ ಹುಡುಗ ಏಳು ಮಂದಿ ಹದಿನೆಂಟನೇ ಕಕ್ಷೆಯಲ್ಲಿ ಇರುವ. ಹಾಗಾಗಿ ವಸುಗಳನ್ನ ಆರಾಧನೆ ಮಾಡು, ಅಷ್ಟೇ ವಸುಗಳನ್ನ, ಅದರಲ್ಲಿ ಪ್ರಧಾನವಾಗಿ ಅಗ್ನಿ, ಅಗ್ನಿಯಲ್ಲಿ ಮತ್ತೆ ಪ್ರಾಣಾಗ್ನಿ ನಾರಾಯಣ, ಈ ಅಷ್ಟ ವಸುಗಳಲ್ಲಿ ಅಷ್ಟರೂಪಿಯಾದ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡು, ಸಂಪತ್ತನ್ನು ಪಡಿತು. ಆಮೇಲೆ ವೀರ್ಯ ಕಾಮಹ ಪೌರುಷ, ವೀರ್ಯ ಅಂದ್ರೆ ಪರಾಕ್ರಮ, ಇಡೀ ಶತ್ರುಗಳನ್ನ ಬಗ್ಗು ಬಡಿಯುವಂತಹ ಶಕ್ತಿ ನನ್ನಲ್ಲಿ ಇರಬೇಕು, ಅಂತಹ ಪರಾಕ್ರಮಿ ಆಗಬೇಕು ಅಂತ ಬಯಸಿದರೆ ರುದ್ರಾನ್ನ ವೀರ್ಯ ಕಾಮಸ್ತು ವೀರ್ಯದ, ಆವಾಗ ಏಕಾದಶ ರುದ್ರರನ್ನು ಉಪಾಸನೆ ಮಾಡಿ. ಅಲ್ಲಿ ಅಷ್ಟೇ ಹತ್ತು ಮಂದಿ ರುದ್ರರು ಇದ್ದಾರೆ, ಅವರು ಹದಿನೆಂಟನೇ ಕಕ್ಷೆಯಲ್ಲಿದ್ದಾರೆ. ಪ್ರಧಾನ ರುದ್ರ ಶಿವ ಮಹಾದೇವ, ರೈವತ ಓಜಸ್ಸು ಭವ ಭೀಮ ವಾಮ ಉಗ್ರ ವೃಷಾಪತಿ ಅಜೈಕಪಾತ್ ಅಹಿರ್ಬುಧ್ನಿ ವಿರೂಪಾಕ್ಷ ಮತ್ತು ಮಹಾದೇವ, ಮಹಾದೇವ ಅಂದ್ರೆ ಶಂಕರ ಶಿವ. ಈ ಹನ್ನೊಂದು ಮಂದಿ ಪ್ರಧಾನ ಶಿವನು, ಅದರ ಜೊತೆಗೆ ಉಳಿದವರು, ಇವರೆಲ್ಲ ಉಗ್ರ ರೂಪಗಳು, ಇನ್ನೊಬ್ಬರನ್ನ ಬಗ್ಗುಬಡಿಯುವಂತಹ ಸಾಮರ್ಥ್ಯ ಪೌರುಷ ವೀರ್ಯ ಅದನ್ನು ಕೊಡ್ತಕ್ಕಂತಹ ಮಹಾಶಕ್ತಿಗಳು. ಹಾಗಾಗಿ ರುದ್ರರನ್ನ, ರುದ್ರನ ಒಳಗಿರತಕ್ಕಂತಹ ಸಂಕರ್ಷಣ ವಾಯುದೇವರು, ಸಂಕರ್ಷಣ ನರಸಿಂಹ ದಹದಹ ನರಸಿಂಹ ಸಖ್ಯ ವೀರ್ಯ, ಅವನು ವೀರ್ಯ ಬೇಕು ಅಂತಂದ್ರೆ ಅಂತಹ ರುದ್ರ ಪ್ರತೀಕದಲ್ಲಿ ಪ್ರಾಣದೇವರನ್ನ ಮತ್ತು ಅಸಖ್ಯ ವೀರನಾಗಿರತಕ್ಕಂತಹ ನರಸಿಂಹನನ್ನ ಪ್ರಳಯಕಾಲದಲ್ಲಿ ಎಲ್ಲವನ್ನೂ ಸುಡುವ ಸಂಕರ್ಷಣನನ್ನ ಉಪಾಸನೆ ಮಾಡುವ ಅಂತ ಪೌರುಷ ಸಿಗುತ್ತೆ. ಇದು ಸಮಷ್ಟಿ ಪ್ರಾರ್ಥನೆ ಆಯಿತು. ಆಧಿಪತ್ಯ ಕಾಮ ಸರ್ವೇಷಾಂ ಯಜೇತ ಪರಮೇಕ್ಷಿನಂ, ಎಲ್ಲರನ್ನೂ ಆಳುವಂತಹ ತಾಕತ್ತಾಗಬೇಕು, ಇಡೀ ಜನಾಂಗದ ನಾಯಕನಾಗಬೇಕು ನಾನು ಅಂತ ಬಯಕೆ ಇದ್ದರೆ ಆಧಿಪತ್ಯ ಕಾಮ ಸರ್ವೇಷಾಂ
ಎಲ್ಲರ ಮೇಲೂ ನನ್ನ ಒಡೆತನ ನಡೆಯಬೇಕು, ನಾನು ಸಮ್ರಾಟ ಚಕ್ರವರ್ತಿ ಆಗಬೇಕು. ಹಾಗೆ ಬಯಸಿದವನು ಏನು ಉಪಾಸನೆ ಮಾಡಬೇಕು? ಉಪಾಸನೆ ಮಾಡಿದ ತಕ್ಷಣ ಅವನು ಚಕ್ರವರ್ತಿ ಆಗೋದಿಲ್ಲ. ಅವನು ಈ ಜನ್ಮದಲ್ಲಿ ಉಪಾಸನೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಏನೋ ಪಡೆಯಬಹುದು, ಹೀಗೂ ಇರುತ್ತೆ. ಆದರೆ ಅದರ ಸಾಧನೆ ಮಾಡುವಂತಹ ಜನ ಆಧಿಪತ್ಯ ಕಾಮ ಸರ್ವೇಶ ಎಲ್ಲರ ಮೇಲೂ ನನ್ನ ಒಡೆತನ ಬೇಕು ಅಂತ ಬಯಸುವವನು ಏನ್ ಮಾಡಬೇಕು ಅಂದ್ರೆ ಅವನು ಯಜೇತ ಪರಮೇಷ್ಠಿನಂ. ಎಲ್ಲ ದೇವತೆಗಳಿಗೂ ಅಧಿಪತಿ ಯಾರು? ಚತುರ್ಮುಖ ದೇವಾಧಿಪತಿ ಅವನು. ಎಲ್ಲ ದೇವತೆಗಳಿಗೂ ಹಿರಿಯ, ಚತುರ್ಮುಖನಿಗಿಂತ ಮಿಗಿಲಾದ ದೇವತಾ ಗಣದಲ್ಲೇ ಜೀವಗಣದಲ್ಲೇ ದೊಡ್ಡವ ಚತುರ್ಮುಖ. ಆದ್ದರಿಂದ ಚತುರ್ಮುಖನಲ್ಲಿರತಕ್ಕಂಥ ಚತುರ್ಮುಖನಿಗೆ ಸರ್ವ ಜೀವಾಧಿಕತ್ವ ಕೊಟ್ಟಂತಹ ಭಗವಂತನನ್ನು ಉಪಾಸನೆ ಮಾಡಿ ನಿನಗೂ ನಿನ್ನ ಲೋಕದ ಆಧಿಪತ್ಯ ಸಿಗುತ್ತೆ. ನಿನ್ನ ಯೋಗ್ಯತೆಗೆ ಎಷ್ಟು ಸರ್ವಾಧಿಪತ್ಯ ಸಿಗುತ್ತೋ ಅಷ್ಟು ಸಿಗುತ್ತೆ. ಆಧಿಪತ್ಯ ಕಾಮ ಸರ್ವೇಶಾಮ ಯಜೇತ ಪರಮೇಶ್ಚಿನ. ಆಮೇಲೆ ಅದೆಲ್ಲ ಇದೆಲ್ಲ ಯಾಕೆ ಬಯಸುವುದು ಅಂದ್ರೆ ನಮಗೆ ಮೂಲ ಉದ್ದೇಶ ವಿದ್ಯೆ, ಜ್ಞಾನ ಬರಬೇಕಪ್ಪ. ಜ್ಞಾನ ಅನ್ನೋದು ಮುಖ್ಯ, ಅದು ಬಂದ್ರೆ ಸಾಕು. ವಿದ್ಯಾ ಕಾಮಸ್ತು ಗಿರೀಶಂ, ವಿದ್ಯೆ ಬೇಕೋ ಅಂದ್ರೆ ಶಿವನನ್ನು ಉಪಾಸನೆ ಮಾಡು. ಗಿರೀಶ ಅಂತ ಶಬ್ದ, ಬೆಟ್ಟದಲ್ಲಿ ಮಲಗಿದವನನ್ನು ಉಪಾಸನೆ ಮಾಡಬೇಕು. ಬೆಟ್ಟದಲ್ಲಿರುವವರನ್ನು ಉಪಾಸನೆ ಮಾಡಿದ್ರೆ ವಿದ್ಯೆ ಸಿದ್ಧಿ ಆಗತ್ತೆ. ಬೆಟ್ಟದಲ್ಲಿರುವವರು ಯಾರು? ನಮ್ಮ ದೇಹದಲ್ಲಿ ಐದು ಗಿರಿಗಳಿವೆ. ಆ ಗಿರಿಯಲ್ಲಿ ಇರತಕ್ಕಂಥ ಶಕ್ತಿ ಗಿರೀಶ. ತಂ ಬ್ರಹ್ಮಗಿರಿ ರೀತ್ಯಾಚಕ್ಷತೆ, ಇದು ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ ಗಿರಿ. ಯಾವುದದು? ಚಕ್ಷು ಶ್ರೋತ್ರ ಮನೋವಾಕ್ ಪ್ರಾಣ, ಇವು ಐದು ಗಿರಿಗಳು. ತಲೆಯಲ್ಲಿ ಇರತಕ್ಕಂಥ ಐದು ಶಿಖರಗಳು ಇರುವಂಥದ್ದು. ಈ ತಲೆ ಅನ್ನೋದು ಒಂದು ಬೆಟ್ಟ, ಮಹಾಪರ್ವತ. ಆ ಪರ್ವತದಲ್ಲಿ ಐದು ಶಿಖರಗಳು ಯಾವುದು? ಕಣ್ಣು ಅನ್ನುವ ಒಂದು ಶಿಖರ, ಅವು ಪೀಕು, ಜ್ಞಾನದ ಪೀಕು ಅವುಗಳೆಲ್ಲ. ಕಣ್ಣು ಅನ್ನೋದು ಒಂದು ಶಿಖರ, ಕಿವಿ ಅನ್ನೋದು ಒಂದು ಶಿಖರ, ಬ್ರೈನ್ ಸೆನ್ಸ್ ಒಳಗಿನ ಮನಸ್ಸು ಅನ್ನೋದು ಒಂದು ಶಿಖರ, ಮಾತು ಅನ್ನೋದು ಒಂದು ಶಿಖರ, ಉಸಿರು ಅನ್ನೋದು ಒಂದು ಶಿಖರ. ಇವು ಐದು ಶಿಖರಗಳು, ಇವು ಐದು ಶಿಖರಗಳು. ಬ್ರಹ್ಮಗಿರಿ ಅಂತ ಹೇಳ್ತಾರೆ ಇದಕ್ಕೆ, ಭಗವಂತನ ಬೆಟ್ಟ. ಈ ಐದರಲ್ಲಿ ಭಗವಂತ ಇದ್ದಾನೆ, ಅದರಲ್ಲಿ ಬ್ರಹ್ಮಗಿರಿ ಅಂತ. ಇವು ಭಗವಂತನ ಬೆಟ್ಟಗಳು. ಜ್ಞಾನದ ಏರು ಇದು, ಅದರಿಂದ ಗಿರಿ. ಜ್ಞಾನದ ದಾರಿಯಲ್ಲಿ ಬೇಕಾಗಿರ್ತಕ್ಕಂತಹ ಸಂಗತಿಗಳು ಚಕ್ಷುಸ್ಸು, ನೋಡಿ ತಿಳ್ಕೊಳ್ಳೋದು. ತಿಳ್ಕೊಳ್ಳೋದಕ್ಕೆ ಮುಖ್ಯ ಸಾಧನ ಕಣ್ಣು, ಆಮೇಲೆ ಇನ್ನೊಂದು ಕೇಳಿ ತಿಳ್ಕೊಳ್ಳೋದು. ಶ್ರೋತವ್ಯ ನೋಡಿ, ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ, ಜ್ಞಾನದ ಗುರುಮುಖಗಳು. ಮೊದಲು ಕೊನೆಯದಾಗಿ ದ್ರಷ್ಟವ್ಯ, ಅದಕ್ಕೆ ಕಣ್ಣು ಬೇಕು. ಮಂತವ್ಯ ಮನನ ಮಾಡಬೇಕು, ಅದಕ್ಕೆ ಮನಸ್ಸು ಬೇಕು. ಕೇಳಬೇಕು, ಕೇಳುವುದು ಕೇಳುವುದು ಬರಬೇಕು. ಬಾಯಿ ಬೇಕು, ಕಿವಿ ಬೇಕು. ಹಾಗಾದ್ರೆ ಕಿವಿ ಬಾಯಿ ಕಣ್ಣು ಮನಸ್ಸು ನಾಲ್ಕಾಯಿತು. ಇದು ಎರಡು ಎಲ್ಲ ಕೆಲಸ ಮಾಡಬೇಕಾದ್ರೆ ನಾವು ಬಳಿ ಕೇಳಬೇಕು, ಅದಕ್ಕೆ ಪ್ರಾಣ ಬೇಕು. ಧ್ಯಾನಕ್ಕೆ ಮತ್ತೆ ಉಸಿರಾಟದ ನಿಯಂತ್ರಣ, ಶ್ವಾಸ ನಿರೋಧಕ್ಕೂ ಅದೇ ಪ್ರಾಣ ಬೇಕು. ಹೀಗೆ ಇವು ಜ್ಞಾನದ ಅಂಗಗಳು ಐದು, ಚಕ್ಷು ಶ್ರೋತ್ರ ಮನೋವಾಕ್ ಪ್ರಾಣ. ಇವೈದು ಇರುವುದು ದೇಹದ ಶಿರಸ್ಸಿನಲ್ಲಿ, ಬೆಟ್ಟದ ಮೇಲೆ, ಇಲ್ಲಿ ಅಲ್ಲಿ ಕೆಳಗೆ ಅಲ್ಲಿ ಇಲ್ಲ. ಅದರಿಂದ ಗಿರಿ ಅಂತ ಹೆಸರು, ಬ್ರಹ್ಮಗಿರಿ ಅಂತ. ಈ ಎಲ್ಲ ಇರುವುದು ಕುತ್ತಿಗೆಯ ಮೇಲೆ, ಉತ್ತಮಾಂಗದಲ್ಲಿ. ಈ ಐದು ಗಿರಿಗಳಲ್ಲಿ ಇರುವವರೇ ಗಿರೀಶ. ಅವನು ಪಂಚರೂಪಿ, ಧ್ಯೇಯ ಪಂಚಮುಖವ ರುದ್ರಃ. ಐದು ಗಿರಿಗಳಲ್ಲಿ ಐದು ಮುಖದಿಂದ ಇದ್ದಾನೆ ಮಹೇಶ. ಮಹೇಶ ಮಹಿತೋಸಿ ತತ್ ಪುರುಷ ಪುರುಷ ಗ್ರಿಯೋ ಭವಾನ್ ಅಘೋರಿತು ಘೋರತೆ ಅನವಮವಾಮ ವಿವಂಜರಿ ನಮಸ್ಸಪತಿ ಜಾತತೆ ತ್ವಮಿತಿ ಪಂಚರೂಪಂಚಿತ ಪ್ರಪಂಚ ಚ ಪಂಚವರ್ಣ ಮಮ ಮನಸ್ತಮಸ್ತಾದಯ ಅಂತಾರೆ ನಾರಾಯಣ ಪಂಡಿತಾಚಾರ್ಯ. ಮಹೇಶ ತತ್ಪುರುಷ ಅಂದರೆ ಅಘೋರ, ವಾಮದೇವ ಸದ್ಯ ಜಾತ. ಇವು ಐದು ರೂಪಗಳು ಶಿವನದ್ದು. ಈ ಐದು ರೂಪಗಳಿಂದ ಈ ಐದು ಜ್ಞಾನಮಾರ್ಗದ ಇಂದ್ರಿಯಗಳಲ್ಲಿ ಇರತಕ್ಕಂಥ ಈ ಗಿರಿಗಳಲ್ಲಿ ಮಲಗಿದವನು. ಈ ಗಿರೀಶನಲ್ಲಿ ಮತ್ತೆ ಪ್ರಾಣ ಪಂಚರೂಪದಿಂದ ಪ್ರಾಣದೇವರು. ಈ ಗಿರಿಗಳಲ್ಲಿ ಅವರು ಗಿರೀಶರು. ಅದನ್ನ ಪಂಚರೂಪದಿಂದ ಭಗವಂತ ಈ ಗಿರಿಯಲ್ಲಿ ಇರತಕ್ಕವ. ಅದನ್ನ ಬ್ರಹ್ಮಗಿರಿ ದೊಡ್ಡ ಬೆಟ್ಟ ಇದು. ಈ ಮೂರು ಶಿವ ಶಿವನಲ್ಲಿ, ಈ ಗಿರೀಶನಾದ ಶಿವನಲ್ಲಿ, ಈ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ ಎಂಬ ಗಿರಿಗಳಲ್ಲಿ ನೆಲೆಸಿರುವುದರಿಂದ ಗಿರೀಶನಾದ ಶಿವನಲ್ಲಿ ಯಾವುದೋ ಒಂದು ಹಿಮಾಲಯದಲ್ಲಿ ಇದ್ದು ನಮಗೆ ನಂಬಿಗಿರಿ ನಮ್ಮ ಗಿರಿಯಲ್ಲಿದ್ದಾನೆ. ಆ ಗಿರೀಶನ ಮೇ ಒಳಗೆ ಮತ್ತೆ ಪ್ರಾಣಾನಾಮ ಪ್ರಾಣ, ಪ್ರಾಣಗಳಿಗೆ ಪ್ರಾಣಪ್ರಾಣಾಗಿರ್ತಕ್ಕಂಥ ಪಂಚರೂಪಿಯಾಗಿರ್ತಕ್ಕಂಥ ಈ ಪಂಚದೇವರು, ಪಂಚ ಪ್ರಾಣದೇವರು, ಅವರಿಗೆ ಪಂಚರೂಪಿಯಾಗಿರ್ತಕ್ಕಂಥ ನಾರಾಯಣ. ಇವರೆಲ್ಲರೂ ಗಿರೀಶರು.
ಈ ಗಿರೀಶನೊಳಗೆ ಆ ಗಿರೀಶನನ್ನು, ಆ ಗಿರೀಶನೊಳಗೆ ಆ ಗಿರೀಶನನ್ನು ಧ್ಯಾನ ಮಾಡು ಅಂದ್ರೆ ವಿದ್ಯೆ ಬರುತ್ತೆ. ಯಾಕಂದ್ರೆ ವಿದ್ಯೆಯ ಸಾಧನವಾಗಿರತಕ್ಕಂಥ ಐದು ಬೆಟ್ಟಗಳಲ್ಲಿ ಇರುವ ಶಕ್ತಿಗಳಿವು. ವಿದ್ಯಾ ಕಾಮಸ್ತು ಗಿರೀಶಂ ದಂಪತ್ಯರ್ಥೇ ಉಮಾಂ ಸತೀಂ. ಅದೆಲ್ಲ ಮತ್ತೆ ನೋಡ ಸ್ವಾಮಿ, ನಮ್ಗೀಗ ಮದುವೆ ಆಗಬೇಕು ಅಂತ ಉಂಟು, ಅದರದ್ದು ಒಂದು ವ್ಯವಸ್ಥೆ ಹೇಳ್ರಿ. ನಮ್ಮ ಮದುವೆ ಆಗಬೇಕು, ಒಂದು ಒಳ್ಳೆ ಹುಡುಗಿ ಬೇಕು, ಅಥವಾ ಹುಡುಗಿ ಆಗಿದ್ರೆ ಒಳ್ಳೆ ಹುಡುಗ ಬೇಕು. ಇದು ಎಲ್ಲ ಹುಡುಗ ಹುಡುಗಿಯ ಚಿಂತೆ, ಎಲ್ಲ ಹುಡುಗ ಹುಡುಗಿಯನ್ನು ಹೆತ್ತ ಅಪ್ಪದಿರ ಅಂದ್ರೆ ಚಿಂತೆ. ಇದು ಯೂನಿವರ್ಸಲ್ ಪ್ರಾಬ್ಲಮ್. ಅದು ಬಿಟ್ಟು ನೀವು ಎಲ್ಲ ಯಾವ್ಯಾವ ದೇವರು ಯಾವ್ಯಾವ ಉಪಾಸ ಹೇಳ್ತೀರಿ, ನಮ್ಮ ಮೊದಲು ಮದುವೆ ಬಗ್ಗೆ ಹೇಳ್ರಿ. ಯಾಕೆಂದ್ರೆ ಸಹ ವೀರ್ಯಂಕರವಾದ ಹೈ, ನಾವು ಗಂಡ ಹೆಚ್ಚಿ ಜೊತೆಯಾಗಿ ಸಾಧನೆ ಮಾಡ್ತೇವೆ. ಮೊದಲು ಮದುವೆ ಮಾಡ್ತೀವಿ ನಮಗೆ, ಆಮೇಲೆ ಸಾಧನೆ ಮಾಡ್ತೀವಿ. ಏನು ಸಾಧನೆ ಮಾಡ್ತೀವೋ ಗೊತ್ತಿಲ್ಲ, ಅಂದ್ರೆ ಏನೋ ಮಾಡ್ತೀವಿ. ಕಡೆ ಮಕ್ಕಳ ಸಾಧನೆ, ಮಕ್ಕಳ ಸಾಧನೆ, ಎರಡರಿಂದ ಹೆಚ್ಚು ಮಕ್ಕಳು ಅರಿವು ಹುಡ್ತಾವೆ. ದಂಪತ್ಯರ್ಥೇ ಉಮಾಂ ಸತೀಂ. ದಾಂಪತ್ಯದ ಅಂದ್ರೆ ಎರಡು ಮದುವೆ ಆಗಬೇಕು ಅಂತಾದ್ರೆ, ಮತ್ತು ಮದುವೆ ಆದ್ಮೇಲೆ ನಾವು ಸುಗಮ ದಾಂಪತ್ಯ. ಇವರು ಗಂಡ ಉತ್ತರ ಧ್ರುವ ಹೆಂಡತಿ ದಕ್ಷಿಣ ಧ್ರುವ ಆಗಬಾರ್ದಲ್ಲ, ಇಬ್ಬರು ಒಂದು ಉತ್ತರ ಧ್ರುವ ಆಗಬೇಕು, ಇಬ್ಬರು ಒಂದು ದಕ್ಷಿಣ ಧ್ರುವ ಆಗಬೇಕು. ದಕ್ಷಿಣ ಧ್ರುವ ಆದ್ರೆ ಮಕ್ಕಳು ಹೆಚ್ಚು ಕೊಡ್ತಾ ಇಲ್ಲ, ಉತ್ತರ ಧ್ರುವ ಆದ್ರೆ ಅಧ್ಯಾತ್ಮ ಹೆಚ್ಚಾಗುತ್ತೆ. ಒಬ್ರು ದಕ್ಷಿಣ ಧ್ರುವ ಆದ್ರೆ, ಒಬ್ರು ಉತ್ತರ ಧ್ರುವ ಆದ್ರೆ ಮಕ್ಕಳು ಎಲ್ಲ ಅಧ್ಯಾತ್ಮವೂ ಇಲ್ಲ. ಹೀಗೆ ಆಗಬಾರ್ದು. ದಂಪತ್ಯರ್ಥ ಅಂದ್ರೆ ಒಳ್ಳೆಯ ದಾಂಪತ್ಯಕ್ಕೋಸ್ಕರ, ಮತ್ತು ಮೊದಲು ಮದುವೆ ಆಗೋದಕ್ಕೂ, ಮದುವೆ ಆದ್ಮೇಲೆ ಸುಖ ದಾಂಪತ್ಯ ವಿರಸವಾಗದೆ ಅನ್ಯೋನ್ಯವಾಗಿರುವಂತಹ, ಅದಕ್ಕೋಸ್ಕರ ಏನು ಮಾಡಬೇಕು, ಯಾವ ಉಪಾಸನೆ ಬೇಕು. ದಾಂಪತ್ಯದಲ್ಲಿ ವೈರಸ್ಯ ಇಡೀ ಬದುಕಿನ ಎಲ್ಲ ಸಾಧನೆಗಳನ್ನು ತಿಂದುಬಿಡ್ತದೆ. ಅದನ್ನು ಬಹಳ ಮುಖ್ಯ ಇದು ಅಧ್ಯಾತ್ಮದಲ್ಲಿ ನಾವು ಮಾಡತಕ್ಕ ಸಾಧನೆಗೆ, ಅದು ಗಂಡಿರಲಿ ಹೆಣ್ಣಿರಲಿ. ಹೆಣ್ಣು ಸಾಧನೆ ಮಾಡಿದ್ರೆ ಗಂಡಿನ ಸಹಕಾರ ಇರದೇ ಇದ್ದರೆ, ಗಂಡು ಸಾಧನೆ ಮಾಡುವಾಗ ಹೆಣ್ಣು ಕಾಪರೇಟ್ ಮಾಡದೇ ಇದ್ರೆ ಮನೆಯಲ್ಲಿ ನಿತ್ಯ ನರಕ. ಸಾಧನೆ ಅನ್ನೋದೊಂದು ಹೆಣ್ಣು ರಾಮಾನುಜಾಚಾರ್ಯರು ಕಥೆ ಆಗತ್ತೆ, ಆದ್ರೆ ಅವರದನ್ನು ಸದುಪಯೋಗ ಪಡಿಸಿಕೊಂಡು, ಅದು ಬೇರೆ ವಿಷಯ. ರಾಮಾನುಜಾಚಾರ್ಯರು ಅಧ್ಯಾತ್ಮದ ಒಂದು ಗಿರುವರು, ಅವರು ಗೃಹಸ್ಥರಾಗಿದ್ದರು, ಮೊದಲನ ಸನ್ಯಾಸ ಆಗಿರಲಿಲ್ಲ ಅವರು. ಅಧ್ಯಾತ್ಮದ ಗಿರು, ಯಾರು ವಿಷ್ಣು ಭಕ್ತರಿದ್ದಾರೆ ಅಲ್ಲಿ ಕೂತ್ಕೊಳ್ಳೋದು, ಅವ್ರು ಮಾತಾಡ್ತಾ ಕೂತ್ಕೊಳ್ಳೋದು. ಸಹಜವಾಗಿ ಹೆಂಡತಿಗೆ ಅಸಮಾಧಾನ, ಯಾಕಂದ್ರೆ ನನ್ನನ್ನ ಪ್ರೀತಿಸುವುದು, ನನ್ನ ಹತ್ರ ಮಾತಾಡುವುದು, ನನ್ನ ಹತ್ರವೇ ಮಾತಾಡಬೇಕು, ನನ್ನ ಜೊತೆಗೇ ವಾಕಿಂಗ್ ಹೋಗಬೇಕು, ನನ್ನ ಜೊತೆಗೇ ಇರಬೇಕು ಅಂತ ಹೆಣ್ಣು ಅಪೇಕ್ಷೆ ಪಡ್ತಾರೆ. ಅದು ಒಂದು ವಿಷಯದಲ್ಲಿ ಅನೇ ಬಹಳ ಸ್ವಾರ್ಥ ಇರ್ತದೆ ಹೆಣ್ಣಿಗೆ. ಗಂಡು ನನ್ನ ಹತ್ರವೇ ಮಾತಾಡಬೇಕು, ನನ್ನ ಗಂಡ ದೇವರು ಯಾರ ಹತ್ರ ಆದ್ರೂ ಗಂಡಸರ ಹತ್ರ ಮಾತಾಡಿದ್ರು ಸಿಟ್ಟು ಬರ್ತೇವೆ, ಹೆಂಗಸರು ಮಾತಾಡೋದು ಕಥೆ ಮುಗಿದ್ ಮತ್ತೆ ಮಾತೆ ಬಿಟ್ಬಿಡ್ತೇವೆ. ನನ್ನ ಹತ್ರವೇ ಮಾತಾಡುದು, ಅವ್ರ ಹತ್ರ ಮಾತಾಡೋದೇನು, ಬಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ ಮಾತಾಡೋದು ಉತ್ತರ ಕೊಟ್ಟರು. ಆಮೇಲೆ ನೀವು ಅವ್ರು ನೋಡಿದೇನು ಹೋಗುವಾಗ, ಇದೊಂಥರ ಅಂದ್ರೆ ಮಹಾ ಸಂಶಯ ಬಂದ್ಬಿಡುತ್ತೆ ಹೆಣ್ಣಿಗೆ. ಎಲ್ಲರೂ ನನ್ನ ಪ್ರೀತಿಯ ಪಾರ್ಟ್ನರ್ ಇನ್ನೊಬ್ಬಳು ಇದ್ದಾಳು ಅಂತ ಒಂದು ಸಂಶಯ ಬಂದ್ಬಿಟ್ಟು, ಇನ್ನೊಬ್ಬಳು ಬೇಡ, ಇನ್ನೊಬ್ಬ ಅದು ನನ್ನ ಸಮಯವನ್ನು ಅವನು ತಿಂತಾ ಇದ್ದಾನೆ, ನಾನು ಮಾತಾಡಬೇಕು ನನ್ನ ಗಂಡ, ಅವನು ಒಂದು ಹೆಲ್ತ್ ಹೋಗ್ತಾ ಕೂತಿದ್ದಾನೆ ಅವನ ಬಾಯ್ ಫ್ರೆಂಡ್ ಒಬ್ಬ ಅವನದ್ದು. ಹೀಗೆ ಹೆಣ್ಣಿಗೆ ತನ್ನ ಗಂಡ ನೂರಕ್ಕೆ ನೂರಷ್ಟು ತನ್ನ ಸೊತ್ತಾಗಬೇಕು ಅನ್ನೋ ಒಂದು ಕೆಟ್ಟ ಆಸೆ ಇದೆ. ಹಾಗಾಗಿ ಇದೆಲ್ಲ ಗಂಡಸರು ಇದೇ ಕಾರಣ. ಗಂಡಸರು ಇಂಥದ್ದು ಇರುತ್ತೆ ಇಲ್ಲಾಂತಲ್ಲ, ಆದ್ರೆ ಹೆಣ್ಣಿಗೆ ಜಾಸ್ತಿ ಇದೆ ಪೊಸಿಷನ್. ಪ್ರೀತಿಯಿಂದ ನಾನು ಗಂಡನನ್ನು ನಾನೇ ನೂರಕ್ಕೆ ನೂರಷ್ಟು ಪೊಸೆಸ್ ಮಾಡಬೇಕು ಅಂತಕ್ಕಂಥ ಭಾವ. ಅದರಿಂದ ಅನೇಕ ವಿರಸರಾಗುವುದು ಅದೇ ಮದುವೆಯ ಮುಂಚೆ ಮದುವೆ ಆಗದೇ ಇರುವ ಸಮಸ್ಯೆಗೆ ಮತ್ತು ವೈರಸ್ಯಕ್ಕೆ ಎರಡಕ್ಕೂ ಕೂಡ ಏನು ಪರಿಹಾರ ಅಂದ್ರೆ ಪಾರ್ವತಿ ಉಮಾಂ ಸತೀಂತ ಒಂದು ತಮಾಷೆ ಇದೆ ನೋಡಿ, ಇದನ್ನೆಲ್ಲ ಗಮನಿಸಬೇಕು. ಉಮಾಂತ ಅನ್ನುವುದು ಪರ್ವತರಾಜನ ಮಗಳಾಗಿ ಹುಟ್ಟಿದಾಗ ಅವಳ ಹೆಸರು, ಅವಳು ಅದರ ಮೊದಲು ದಕ್ಷ ಪ್ರಜಾಪತಿಯ ಮಗಳಾಗಿದ್ದಾಗ ಸತಿ ಎರಡರೂಪ ಹೇಳ್ತಾರೆ. ಉಮಾಂ ಸತಿ ಅಂತ ಮೊದಲು ಸತಿ ಆಗಿದ್ದವಳು ಮತ್ತೆ ಉಮೆ ಆದವಳು, ಈ ಶಿವಮಕ್ಕಳಿಗೆ ಎರಡು ರೂಪಗಳನ್ನು ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಕಾರಣ ನೋಡಿ, ಇದು ದಾಂಪತ್ಯದ ಅನ್ಯೋನ್ಯಕ್ಕೆ ಬಹಳ ಶ್ರೇಷ್ಠವಾದ ಉದಾಹರಣೆ. ಮೊದಲು ದಕ್ಷ ಪ್ರಜಾಪತಿಯ ಮಗಳು ಸತಿಯಾಗಿದ್ದಾಗ ತಂದೆಯ ಯಜ್ಞಕ್ಕೆ ಹೋದಾಗ ಅಲ್ಲಿ ತನ್ನ ಗಂಡನಿಗೆ ಅವಮಾನ ಆಯಿತು ಅಂತ ತಿಳಿದ ಕ್ಷಣದಲ್ಲಿ ಯೋಗಾಗ್ನಿಯಿಂದ ತನ್ನ ದೇಹತ್ಯಾಗ ಮಾಡಿಬಿಟ್ರು. ಆಮೇಲೆ ಮತ್ತೆ ಪುನಃ ನಾನು ಯಾರನ್ನು ಒರೆಸಿದ್ದನೋ ಅವನೇ ನನ್ನ ಗಂಡ ಆಗಬೇಕು ಅಂತ ಮತ್ತೊಂದು ರೂಪದಿಂದ ಬಂದು ಉಮೆಯಾಗಿ ಬಂದು ಕೂಡ ತಪಸ್ಸು ಮಾಡಿ ಶಿವನನ್ನೇ ಪಡೆದು. ಇದು ದಾಂಪತ್ಯದ ಅನ್ಯೋನ್ಯತೆ ಅಂದ್ರೆ ಈ ರೀತಿ ಎಂದೆಂದೂ ಈ ಗಾಢವಾದ ಮೈತ್ರಿ ಅವಿನಾಭಾವ ಬರಬೇಕು ಅಂದ್ರೆ ಪಾರ್ವತಿ ಐಡಿಯಲ್ ಆಗಿರ್ಬೇಕು ಹೆಣ್ಣಿಗೆ, ಅವಳನ್ನೇ ಉಪಾಸನೆ ಮಾಡು, ಆ ರೀತಿ ಪ್ರೀತಿ ಕೊಡು ನಮಗೆ ಅನ್ಯೋನ್ಯವಾಗಿ ಅಂತ. ಮದುವೆ ಆಗದಿದ್ದರೂ ಕೂಡ ಪಾರ್ವತಿ ತಪಸ್ಸು ಮಾಡಿ ಗಂಡನನ್ನು ಪಡೆದಳು, ಹಠ ಹಿಡಿದು ಅವಳನ್ನು ಉಪಾಸನೆ ಮಾಡು.
ಸ್ವಯಂವರ ಪಾರ್ವತಿ ಅಂತ. ಇವತ್ತು ವಿವಾಹ ಆಗದೆ ಇದ್ರೆ ಇರುವ ಮಂತ್ರವೇ ಮಂತ್ರದ ಹೆಸರೇ ಸ್ವಯಂವರ ಪಾರ್ವತಿ ಮಂತ್ರ ಅಂತ. ಸ್ವಯಂವರ ಅಂದ್ರೆ ವಿವಾಹ ಅಂತ ಅರ್ಥ. ಸ್ವಯಂವರ ಎಲ್ಲಿದೆ ಈಗ? ನಾವು ವಿವಾಹ ಆಗಬೇಕು ಅಂತಂದ್ರೆ ಸ್ವಯಂವರ ಅಂತ ಹೇಳ್ತಾರೆ, ಹುಡುಗಿಯನ್ನ ಹುಡುಗ ಹುಡುಗಿಗಳು ಬರ್ತಾನೆ, ಅಥವಾ ಹುಡುಗನನ್ನ ಹುಡುಗಿ ಅನಾಯಾಸವಾಗಿ ಸಿಗುತ್ತೆ. ಸ್ವಯಂವರನ ಹುಡುಗೋರು ಬೇಡ, ಜಾತಕ ಇಟ್ಕೊಂಡು ಮನೆ ಮನೆ ಅರಿಯೋದು ಬೇಡ. ಅಷ್ಟು ಅನಾಯಾಸವಾಗಿ ಸ್ವಯಂವರ ಪಾರ್ವತಿ ಮಂತ್ರ ಜಪಿಸಿದ್ರೆ ವಿವಾಹ ಆಗುತ್ತೆ ಅಂತ ನೀವು ಜ್ಯೋತಿಷ್ಕರ ಹೇಳ್ತಾರೆ. ಇವತ್ತು ನಾನು ಹೇಳಿದ ವಿಷಯಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದಾಗ್ಬಿಡ್ಬಿಡ್ತು, ನನಗೆ ಅದೇ ಭಯ. ಎಲ್ಲ ಮಾಡ್ಕೋ, ಎಲ್ಲ ನೋಟ್ ಮಾಡ್ಕೋತಾರೆ, ಯಾವ ಮಂತ್ರ ಬಂದ್ರೆ ಮಂತ್ರ ಬರ್ಬೋದು ಕೇಳಿದ್ದಾರೆ. ಆ ಸ್ವಯಂವರ ಪಾರ್ವತಿ ಉಳಿದದ್ದೆಲ್ಲ ಬ್ಯಾಟ್ರಿ, ಅದು ಮಂತ್ರ ಸ್ವಯಂವರ ಪಾರ್ವತಿ ಅದು ಅಲ್ಲಿ ದಂಪತ್ಯರ್ಥೇ ಉಮಾಂ ಸತೀಂ. ಪಾರ್ವತಿ ಶಿವ ಪಾರ್ವತಿಯರು ಅವರೊಳಗೆ ಇರ್ತಕ್ಕಂಥ ಭಾರತೀಯ ಮುಖ್ಯಪ್ರಾಣರು ಲಕ್ಷ್ಮೀನಾರಾಯಣರು, ಈ ಮೂರು ಟ್ರಿನಿಟಿ ದಂಪತಿಗಳನ್ನ ಚಿಂತನೆ ಮಾಡೋ ಅಂತರ್ಯಾಮಿಯಾಗಿ ಒಳಗಿಂದ ಒಬ್ಬರೊಳಗೆ ಒಬ್ಬರು ಒಬ್ಬರೊಳಗೆ ಒಬ್ಬರು ಖಂಡಿತವಾಗಿ ಯೋಗ್ಯನಾದ ಪತಿಯನ್ನೋ ಪತ್ನಿಯನ್ನೋ ಪಡೀತೀಯ. ನಿಮ್ಗೆ ಗಂಡಾಗಿದ್ದರೆ ಪತ್ನಿಯನ್ನು, ಹೆಣ್ಣಾಗಿದ್ದರೆ ಪತಿಯನ್ನು, ಮದುವೆಯ ನಂತರ ದಾಂಪತ್ಯ ಸುಗಮವಾಗುತ್ತೆ. ನಮಗೆ ಧರ್ಮ ಜೀವನದಲ್ಲಿ ಧರ್ಮ ಪ್ರಕಾರ ನಡೀಬೇಕು, ಧಾರ್ಮಿಕವಾದ ಜೀವನ ನಡೀಬೇಕು ಅಂತುಂಟು. ಜೀವನದಲ್ಲಿ ಧರ್ಮಚ್ಯುತಿ ಆಗಬಾರ್ದು, ಧರ್ಮಕ್ಕೆ ಸರಿಯಾಗಿ ನಡ್ಕೊಳ್ಬೇಕು. ಏನ್ ಮಾಡ್ಬೇಕು? ಧರ್ಮಾರ್ಥೇ ಉತ್ತಮ ಶ್ಲೋಕಂ ಅಂತಂದ್ರು. ಉತ್ತಮ ಶ್ಲೋಕ ಅಂದ್ರೆ ಎಲ್ಲರಿಗಿಂತ ದೊಡ್ಡ ಶಾಸ್ತ್ರಗಳಲ್ಲಿ ಯಾರನ್ನು ಎಲ್ಲರಿಗಿಂತ ದೊಡ್ಡ ವಸ್ತು ಅಂತ ಚಿಂತನೆ ಮಾಡಿದ್ದಾರೆ. ಉತ್ತಮ ಶ್ಲೋಕ ಅಂದ್ರೆ ವಿಷ್ಣುವಿನ ಹೆಸರು, ಉತ್ತಮ ಶ್ಲೋಕ. ಧರ್ಮ ಅಂತಂದ್ರೆ ಧರ್ಮ ಅಂತ ಧರ್ಮೋ ಧರ್ಮ ವಿರುತ್ತಮ ಅಂತ ಜಗತ್ತಿನ ಧಾರಕ ಶಕ್ತಿ ಅವನು. ಧರ್ಮ ಅಂದ್ರೆ ಧಾರಣೆ, ಜಗತ್ತಿನಲ್ಲಿ ಧಾರಣ ಶಕ್ತಿಯೇ ಧರ್ಮಾಂತ ಹೆಸರು. ಯಾವುದರಿಂದ ಬದುಕಿಗೆ ಒಂದು ಧಾರಣೆ ಸಸ್ಟೇನೆನ್ಸ್, ತನ್ನ ಕಾಲುವೇದ ತಾನು ನಿಲ್ಲತಕ್ಕಂಥ ಪ್ರಾಣ ಬರ್ತದೆ ಅದು ಧರ್ಮ. ನಾನು ನಿಲ್ಲಬೇಕು, ನನ್ನ ಕಾಲುವೇದೆ ನನ್ನ ಅಕ್ಕಪಕ್ಕದವರು ಕೂಡ ಅವರು ನಿಲ್ಲುವುದಕ್ಕೆ ನಾನು ಅವಕಾಶ ಮಾಡಿಕೊಡಬೇಕು, ಇದು ಧರ್ಮ. ನಾನು ನಿಲ್ಲಬೇಕು, ಅದಕ್ಕೋಸ್ಕರ ಉಳಿದವರನ್ನ ಅಡಿಗೆ ಹಾಕಿ ಅವರ ಹೆಗಲ ಮೇಲೆ ನಾನು ನಿಲ್ಲಬೇಕು ಅನ್ನೋದು ಧರ್ಮ. ಅದರಿಂದ ಧಾರಣೆ, ಎಲ್ಲರಿಗೂ ಧಾರಣ ಶಕ್ತಿ, ಎಲ್ಲರೂ ಧಾರಣೆ ಮಾಡಬೇಕು, ಎಲ್ಲರೂ ಬದುಕಬೇಕು, ಅವರ ಜೊತೆಗೆ ನಾನು ಚೆನ್ನಾಗಿ ಬದುಕಬೇಕು ಅನ್ನೋದು ಧರ್ಮ. ಧರ್ಮ ಅಂತಂದ್ರೆ ಇನ್ನೇನೂ ಅಲ್ಲ, ಈ ಮೂಲಭೂತವಾದ ಧರ್ಮದ ಅರ್ಥ ಗೊತ್ತಿರೋದೇ ಧರ್ಮಶಾಸ್ತ್ರ ಕೆಲವರು ಹೇಳಿಬಿಡ್ತಾರೆ. ಏನು ಧರ್ಮ ಅಂದ್ರೆ ಸಹಜವಾದ ರೀತಿಯಲ್ಲಿ ನಾನು ಧಾರಣಾಂಥಾಯ ಭೂತಾನಾಂ, ನಾನು ಎದ್ದು ನಿಲ್ಲಬೇಕು, ನನ್ನ ಜೊತೆಗೆ ಎಲ್ಲರೂ ಎದ್ದು ನಿಂತು ನಾವು ಜೊತೆಗೆ ನಡೆಯಬೇಕು. ಇನ್ನೊಬ್ಬರಿಗೆ ಹಿಂಸೆ ಆದರೆ ಅಹಿಂಸಾರ್ಥಾಯ ಭೂತಾನ ಧರ್ಮ ಪ್ರವಚನ ಕೃತ, ಧಾರಣಾರ್ಥಾಯ ಭೂತಾನ ಧರ್ಮ ಪ್ರವಚನ ಕೃತ. ಇನ್ನೊಬ್ಬರಿಗೆ ತೊಂದರೆಯಾಗಬಾರದು, ನನ್ನಿಂದ ಅವರಿಗೂ ನೆರವಾಗಬೇಕು. ಇಬ್ಬರು ಕೈ ಕೈ ಹಿಡ್ಕೊಂಡು ಹೇಳೋಣ, ನನ್ನನ್ನು ನಾನು ಎದ್ದು ನಿಲ್ಲೋದಕ್ಕೆ ಅವರ ಕೈ ಸಹಾಯ, ಅವರು ಎದ್ದು ನಿಲ್ಲೋದಕ್ಕೆ ನನ್ನ ಕೈ ಸಹಾಯ, ಒಬ್ಬರು ಹೇಳಿಕಾರದ ಇಬ್ಬರು ಹಿಡ್ಕೊಂಡು ಹೇಳಿಕಾರದ ಹಾಗೆ ಪರಸ್ಪರಂ ಭಾವೆಯಂತಹ ಎಲ್ಲರೂ ಉತ್ಥಾನ ಅಭ್ಯುತ್ಥಾನವನ್ನು ಪಡೆಯಬೇಕು. ವಿಭೂತಿ ಎತ್ತರಕ್ಕೆ ಇರಬೇಕು, ಉನ್ನತಿ ಸಾಧಿಸಬೇಕು. ಅದಕ್ಕೆ ಸಾಧನವಾದ ನಡೆ ಎಲ್ಲವೂ ಧರ್ಮ, ಅದಕ್ಕೆ ವಿರುದ್ಧವಾದ ನಡೆ ಎಲ್ಲವೂ ಅಧರ್ಮ. ಈ ಧರ್ಮದ ಅರಿವು ಬರಬೇಕು, ನಾನು ಧರ್ಮದ ದಾರಿಯಲ್ಲಿ ನಡೆಯಬೇಕು. ಧರ್ಮ ದಾರಿಯಲ್ಲಿ ನಡೆದಿದ್ದರೆ ಧರ್ಮದ ಅರಿವು ಬರಬೇಕಲ್ಲ. ನೀವು ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಲಿಕ್ಕೆ ಹೋದ್ರೆ ಗಂಡಾಂತರ ಆಗಿಬಿಡುತ್ತೆ. ಇಲ್ಲಿ ಕೆಲವರು ಧರ್ಮ ಪ್ರವಚನಾಚಾರ್ಯರಿದ್ದಾರೆ, ನೀವು ಅವ್ರದ್ದು ಕೇಳಿಬಿಟ್ರೆ ಬದುಕುದೇ ಸಾಧ್ಯ ಇಲ್ಲ, ನೀವು ಬದುಕುದೇ ಧರ್ಮ ಅಂತ ಹೇಳ್ಬಿಡ್ತಾರೆ. ಯಾಕೆ ಅಂದ್ರೆ ನಿಮ್ಮಂಥವ್ರು ಬದುಕುದೇ ಮಹಿಳೆಯ, ನಮ್ಮಂತಹ ಮಹಿಳೆಯರಿಗೆ ತೊಂದರೆ ಆಗುತ್ತೆ, ನೀವು ಪ್ರಾಣತ್ಯಾಗ ಮಾಡಿದ್ರೆ ಲೋಕಲ್ ಧರ್ಮ ಉಳಿಯುತ್ತೆ ಅಂತ ಹೇಳ್ತಾರೆ. ನಮ್ಮ ಪಾಪ ಒಬ್ಬ ಹೆಣ್ಮಗಳು ಈ ಕಥೆ ಹೇಳಿದ್ರು ನನ್ನ ಹತ್ರ ಒಮ್ಮೆ. ಅವರು ಅವ್ರ ಮಗನಿಗೆ ಎರಡು ಏಕಾಶಿ ಮಾಡಲು ಕಷ್ಟ ಆಗ್ತಾ ಇತ್ತು, ಒಂದು ಏಕಾಶಿ ಮಾಡ್ತಿದ್ದ ಪಾಪ, ಶ್ರದ್ಧೆ ಇಲ್ಲ, ಎರಡು ಏಕಾಶಿ ಮಾಡಲು ಕಷ್ಟ ಆಗ್ತಿತ್ತು. ಯಾರೋ ಧರ್ಮಶಾಸ್ತ್ರ ಪಂಡಿತರ ಹತ್ರ ಕೇಳಿದ್ರು ಏನು ಮಾಡ್ಬೇಕು ಅವನಿಗೆ ಎರಡನೇ ಏಕಾಶಿ ಕಷ್ಟ ಆಗುತ್ತೆ ಅಂತ. ಮಾಡ್ಬೇಕು ಮಾಡ್ಬೇಕಾಗ್ತದೆ ಸಾಯಿ ಅಂತ ಹೇಳಿದ್ರಂತ. ಇದು ಧರ್ಮಶಾಸ್ತ್ರ. ಅವ್ರು ಪಾಪ ಗಾಬರಿಯಾಗಿ ನನ್ನ ಹತ್ರ ಕೇಳಿದ್ರು, ನನಗೆ ಎರಡನೇ ದಿವಸ ಕಷ್ಟ ಆದ್ರೆ ಹಾಲು ಹಣ್ಣು ತಗೊಳ್ಳಿ, ನೀರು ತಗೊಳ್ಳಿ, ಅದು ಕಷ್ಟ ಹಾಲು ಹಣ್ಣು ತಗೊಳ್ಳಿ. ಯಾಕೆಂದ್ರೆ ಧರ್ಮ ಮಾಡಲಿಕ್ಕೋಸ್ಕರ ಮೊದಲು ಬದುಕಬೇಕ್ರಿ, ಸತ್ರ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ. ಆಚಾರ್ಯ ಮೊದಲು ಒಬ್ಬರು ಈ ಹೇಳಿ ಗಮನಾಗ್ಬಿಟ್ಟಿದ್ದಾರೆ. ಹಾಗೆ ನಮಗೆ ಧರ್ಮ ಅಂತ ಏನು ಗೊತ್ತಿಲ್ಲದಿದ್ದವರು ಧರ್ಮ ಬೋಧನೆ ಮಾಡಲು ಶುರುವಾಗಿಬಿಟ್ರೆ
ಸಮಾಜ ಒಟ್ಟು ಭಯಗ್ರಸ್ತವಾಗಿರುತ್ತೆ. ಏನ್ ಮಾಡಿದ್ರು ಅಧರ್ಮ ಅಂತ ಭಯ, ಬರೀ ಹೆದರಿಕೆಯೇ ಬದುಕು, ಧರ್ಮವೂ ಇಲ್ಲ ಅಧರ್ಮವೂ ಇಲ್ಲ. ಹಾಗೆ ಮಾಡಿದ್ರೆ ಭಯ, ಹೀಗೆ ಮಾಡಿದ್ರೆ ಭಯ, ಏನು ಮಾಡಬಾರ್ದು. ಹೆಣ್ಮಕ್ಳು ಏನ್ ಮಾಡಬೇಕು ಧರ್ಮಕ್ಕೋಸ್ಕರ? ವಿಷ್ಣು ಸಹಸ್ರನಾಮ ಹೇಳಬಾರ್ದು, ಕೃಷ್ಣ ರುದ್ರ ಹೇಳಬಾರ್ದು, ಏನು ಮಾಡದೇ ಇರುವುದು ಧರ್ಮ. ಮತ್ತೆ ಬರೀ ಅಡಿಗೆ ಮಾಡುವುದು ಧರ್ಮ ಅಷ್ಟೇ, ಇನ್ನು ಏನು ಮಾಡದೇ ಇರಬೇಕು. ಮತ್ತು ಅಡಿಗೆ ಮಾಡ್ತಾ ಇರಬೇಕು, ಗಂಡ ಎಷ್ಟು ಬುಳಿದ್ರು ತಲೆಯಲ್ಲಿ ಇಟ್ಟುಕೊಂಡು ಪತಿಯೇ ಬರಬೇಕಂತ ಕೂತಿರ್ಬೇಕು ಕಣ್ಣು ಮುಚ್ಚಿ. ಇದು ಬೇರೆ ಧರ್ಮ ಇದೆ ಹೆಣ್ಮಕ್ಳಿಗೆ ಕೇಳಿದೆ ನೀವು. ಅಲ್ಲ, ನನಗೆ ಆಶ್ಚರ್ಯ ಆಗುದಂದ್ರೆ ಪ್ರತಿಯೊಬ್ಬರಿಗೂ ಬಿಂಬರೂಪವನ್ನು ಉಪಾಸನೆ ಮಾಡಬೇಕು ಅಂತಿರೋದು. ಹೆಂಗಸರಿಗೆ ಮಾತ್ರ ಗಂಡನ ಉಪಾಸನೆ, ಬಿಂಬರೂಪ ಇಲ್ಲ ಅವರಿಗೆ, ಸಾಧನೆ ಮಾಡುವುದಿಲ್ಲ. ಇವರು ಪತ್ತನೇ ತರಗತ ಪರಮಾತ್ಮನ ಉಪಾಸನೆ ಮಾಡಬೇಕಂದ್ರೆ ಯಾವ ಪತಿ, ಯಾವ ಜನ್ಮದ ಪತಿ? ನಮಗೆ ತಲೆನೆಟ್ಟಿಲ್ಲ ಶಾಸ್ತ್ರ ಹೇಳುವವರಿಗೆ ಯಾವ ಜನ್ಮದ ಪತಿ ಅಂತರ್ಗತನ ಉಪಾಸನೆ ಮಾಡಬೇಕು. ಅದು ಯಾರಿಗೆ? ಈ ಪಾರ್ವತಿ ಶಿವನಲ್ಲಿ ಶಿವಾಂತರ್ಗತನಾಗಿ ನಾನನ್ನು ಉಪಾಸನೆ ಮಾಡಬಹುದು. ಭಾರತಿ ವಾಯು ಯಾವ ಪತಿ, ಯಾವ ಜನ್ಮದ ಪತಿ ಅಂತರ್ಗತ ಉಪಾಸನೆ ಮಾಡಬೇಕು? ಮನುಷ್ಯ ಬಿಂಬರೂಪ ಉಪಾಸನೆ ಗಂಡಸರಿಗೆ ಮಾತ್ರ ಏನು? ಅದೇ ಅವರು ಹೆಂಗಸರು ಗಂಡಸರು ಒಳಗಿರತಕ್ಕ ಪುರುಷ ಬಿಂಬರೂಪವನ್ನು ಉಪಾಸನೆ ಮಾಡಲಿ, ಗಂಡಸರು ಹೆಂಡತಿ ಒಳಗಿರತಕ್ಕ ಸ್ತ್ರೀ ಬಿಂಬರೂಪವನ್ನು ಉಪಾಸನೆ ಮಾಡಲಿ, ಅದಾದ್ರೂ ಮಾಡಲಿ, ಅದು ಮಾಡೋದಿಲ್ಲ. ನಮಗೂ ನಮ್ದೇ, ನಿಮಗೂ ನಮ್ದೇ, ಅದೇ ಅದೇ ತಿಳುವಳಿಕೆ ಇಲ್ಲದೆ ಗಂಡಸರು ಮಾಡಿರ್ತಕ್ಕ ಅವರಿಗೆ ಬಿಂಬರೂಪದ ಎಚ್ಚರವೇ ಇಲ್ಲದೆ ಖಂಡಿತ ಮಾಡಿರ್ತಕ್ಕ ಪದ್ಧತಿ ಇದೆ. ಬಿಂಬರೂಪದ ಉಪಾಸನೆ ಮಾಡಬೇಕು ಹೆಣ್ಮಕ್ಳು, ತಮ್ಮ ಬಿಂಬರೂಪದ್ದು ಗಂಡಸರು ಗಂಡರ ಒಳಗಿರತಕ್ಕ ರೂಪವನ್ನು ಉಪಾಸನೆ ಮಾಡಿ ಏನು ಸಾಧನೆ ಮಾಡಲಿಕ್ಕಿದೆ ಅವರಿಗೆ? ಇದರ ಅರ್ಥ ಗಂಡನನ್ನ ತ್ಯಾಗ ಅದನ್ನು ತಿರಸ್ಕಾರ ಮಾಡಬೇಕು ಅಂತಲ್ಲ. ಉಪಾಸನೆಗೆ ಅಲ್ಲಿ ಗಂಡನವರಿಗಿರ್ತಕ್ಕ ಬಿಂಬರೂಪ ಅವರಿಗೆ ಉಪಾಸ್ಯ ಅಲ್ಲ, ಅವರ ಬಿಂಬರೂಪ ಅವರಿಗೆ ಉಪಾಸ್ಯ. ಅದಕ್ಕೆ ಗಂಡ ಸಹಾಯಕನಾಗಿದ್ದಾನೆ, ಗಂಡನ ನೆರವು ಕೃತಜ್ಞತೆ ಆಧಾರ ಎಲ್ಲ ಇರಬೇಕು, ಅದು ಲೌಕಿಕವಾದ. ಆದರೆ ಗಂಡನವರಿಗೆ ಉಪಾಸನೆ ಅಲ್ಲ. ಮುಂದೆ ಜನರು ಯಾವ ಗಂಡವನ್ನು ಮಾಡಬೇಕು? ಇನ್ನೊಬ್ಬ ಗಂಡ ಬರ್ತಾನೆ, ಎಷ್ಟು ಬಿಂಬರೂಪಗಳು ಅವರಿಗೆ ಹೆಣ್ಮಕ್ಕಳಿಗೆ? ಹೀಗೆ ದಂಪತ್ಯರಿಗೆ ಧರ್ಮಾರ್ಥೇ ಯಾವುದು ಧರ್ಮ ಅನ್ನೋದೇ ಬಹಳ ತೊಂದರೆ ಇದೆ ನಮ್ಮಲ್ಲಿ. ಇವತ್ತು ಅಧರ್ಮವನ್ನೇ ಧರ್ಮ ಅಂತ ಹೇಳಿಕೊಂಡು ಜನರ ಮುಂದೆ ಇಡ್ತಾ ಇದ್ದಾರೆ. ಧರ್ಮದ ಸ್ಪಿರಿಟೇ ಇಲ್ಲ, ಹೋಗಿಬಿಟ್ಟಿದೆ. ಧರ್ಮದ ನೆತ್ತರು ಮಾಂಸ ಎಲ್ಲ ಹೀರಿ ಅಸ್ಥಿ ಪಂಜರವನ್ನು ತೋರಿಸಿ ಇದು ಧರ್ಮ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಅದರ ನೆತ್ತರು ಇಲ್ಲ, ಮಾಂಸ ಇಲ್ಲ, ಏನಿಲ್ಲ, ಬರೀ ಅಸ್ಥಿ ಪಂಜರ, ಧರ್ಮದ ಅಸ್ಥಿ ಪಂಜರವನ್ನು ತೋರಿಸಿ ಇದೇ ಧರ್ಮ, ಇದೆಲ್ಲ ಧರ್ಮ ಅಂತ ಹೇಳದೆ ಇದ್ರೆ ನೀನು ನರಕಕ್ಕೆ ಹೋಗ್ತೀಯ ಅಂತ ಹೇಳ್ತಾರೆ. ಒಂದು ಧೈರ್ಯ ಮಾಡಬೇಕು ನಮ್ಮ ಜನರು. ಸ್ವಾಮಿ, ನಾವು ನರಕಕ್ಕೆ ಹೋಗ್ತೇವೆ ಯಾಕಂದ್ರೆ ಅಲ್ಲಿ ನಿಮ್ಮ ಕಾಟ ಇರೋದಿಲ್ಲಲ್ಲ. ನಿಮ್ಮ ಕಾಟ ಇಲ್ಲದೇ ಇರೋ ಜಾಗ ನನಗೆ ಬೇಕು, ನಾವು ಮುಖ್ಯ ಬೇಕು, ನಾವು ಅಲ್ಲಿ ಹೋಗ್ತೇವೆ ಅಂತ ಹೇಳಬೇಕು. ನೀವು ಸ್ವರ್ಗಕ್ಕೆ ಹೋಗ್ರಿ, ನಾವು ನರಕಕ್ಕೆ ಹೋಗ್ತೇವೆ. ಅಲ್ಲಿ ಭಗವಂತ ಇದ್ದಾರೆ, ನೀವಿಲ್ಲ, ನೀವೆಲ್ಲ ಸ್ವರ್ಗ ಗೃಹಗಳಿಂದ ಆಗಿಬಿಟ್ಟಿದೆ. ನಿಮ್ಗೆ ಧೈರ್ಯ, ನಾನು ಅಡ್ಡಿಲ್ಲ ಅಂತಾರೆ. ಇಷ್ಟು ಭಯಾನಕ ಯಾಕೆ ನಾವು ಜನರನ್ನು ಗೊಂದಲ ಹಾಕ್ತಾ ಇದ್ದೇವೆ? ಅದು ಯಾವುದು ಧರ್ಮ, ಯಾವುದು ಅಧರ್ಮ ಒಂದೇ. ಅದಕ್ಕೋಸ್ಕರ ವಿಷ್ಣುವನ್ನು ಶರಣ ಆಗುತ್ತೆ. ಯಾಕೆಂದ್ರೆ ಸ್ಮರ್ತವ್ಯ ಸತತ ವಿಷ್ಣು ಹೋಗಿ ಸ್ಮರ್ತವ್ಯ ರಜಾಮಿತ್ತು ಸರ್ವೇ ವಿಧಿ ನಿಷೇಧಾಸ್ತಿಗು ಏತೆಯೋರೇವ ಕಿಂಕರ ಅಂತ ಆಚಾರ್ಯರು ಧರ್ಮಾಧರ್ಮದ ಬಗ್ಗೆ ಎಷ್ಟು ಸಿಂಪ್ಲಿಫೈ ಮಾಡಿ ಹೇಳಿದ್ದಾರೆ. ಇಷ್ಟು ಹೇಳಿದ್ರೆ ನಾವು ಯಾಕೆ ಕಾಂಪ್ಲಿಕೇಶನ್ ಮಾಡಿಕೊಳ್ಬೇಕು? ಯಾವ ನಡೆಯಿಂದ ನಿನಗೆ ಭಗವಂತನ ನೆನಪು ಬರುತ್ತೋ ಅದೆಲ್ಲ ಧರ್ಮ. ಅಂದ್ರೆ ಭಗವಂತನಿಗೆ ಮುಖ ಮಾಡಿ ನಡೆಯುವ ಎಲ್ಲ ನಡೆ ಧರ್ಮ, ಭಗವಂತನಿಗೆ ಬೆನ್ನು ಮಾಡಿ ಭಗವಂತನನ್ನ ಮರೆತು ನಡೆಯುವ ನಡೆ ಎಲ್ಲ ಧರ್ಮ. ಯಾವ ಕ್ರಿಯೆಯಿಂದ ನಿನಗೆ ಭಗವಂತನ ಎಚ್ಚರ ಸ್ಮರಣೆಗೆ ಬಾಧಕ ಆಗುತ್ತೆ ಅದು ಅಧರ್ಮ. ಯಾವ ಕ್ರಿಯೆ ನಿನ್ನ ಭಗವಂತನ ಸ್ಮರಣೆಗೆ ಪೂರಕ ಆಗುತ್ತೆ ಅದು ಧರ್ಮ. ಇಷ್ಟೇ ಧರ್ಮಾಧರ್ಮ ಅದು. ಎಲ್ಲ ವಿಧಿ ನಿಷೇಧಗಳು ಇದರ ಹಿಂಬಾಲಕರು ಅಂತಂದ್ಬಿಟ್ರು. ಏಕೆಂದರೆ ಕಿಂಕರ ಇದರ ಕಾಲುಪಡೆಯಲ್ಲಿ ಬಿದ್ದವುಗಳು. ಇದು ತೀರ್ಮಾನ ಇಷ್ಟೇ, ಭಗವತ್ ಪ್ರಜ್ಞೆಗೆ ಪೋಷಕವಾದದ್ದು ಧರ್ಮ, ಭಗವದ್ ವಿಸ್ಮೃತಿಗೆ ಕಾರಣವಾದದ್ದು ಅಧರ್ಮ. ಇಷ್ಟೇ ಧರ್ಮ ಅಧರ್ಮ ಅಂದ್ರೆ ಎಲ್ಲೋ ನಮ್ಮ ಧರ್ಮಾಚರಣೆಗಳು ಭಗವದ್ ವಿಸ್ಮೃತಿಗೆ ಕಾರಣ ಆಗ್ತಾ ಇದೆ. ಕೆಲವೊಮ್ಮೆ ಏನಂದ್ರೆ ನಮ್ಮ ಅನುಷ್ಠಾನ ಎಷ್ಟು ಬಿಗಿ ಅಂದ್ರೆ ಆ ದೇವರು ಯೋಚನೆ ಮಾಡೋದಿಲ್ಲ ಅದು. ಯಾಕಂದ್ರೆ ಇದು ಸರಿ ಆಯ್ತು ಸರಿ ಆಗಿರೋದು ಯೋಚನೆ, ದೇವರನ್ನ ಮರೀಲಿಕ್ಕೆ ಬೇಕಾದಷ್ಟು ಅನುಷ್ಠಾನಗಳು ತುಂಬಿಬಿಟ್ಟಿದ್ದಾರೆ. ಅಂದ್ರೆ ಮುಖ್ಯ ಬೇಕಾದ ದೇವರ ಚಿಂತನೆ ಅನ್ನೋದು ಒಂದು ವಿಷಯ ಬಿಟ್ಟು ಇನ್ನೆಲ್ಲ ಹೇಳ್ತೇವೆ ನಾವು ಧರ್ಮದ ಬಗ್ಗೆ. ಅದಕ್ಕೆ ಧರ್ಮದ ಅರಿವು ಬರಬೇಕಾಗಿದ್ರೆ ನಿಜವಾದ ಧಾರಕನಾಗಿರ್ತಕ್ಕಂಥ ವಿಷ್ಣುವನ್ನು ಸ್ಮರಣೆ ಮಾಡಿ. ಯಾಕಂದ್ರೆ ಅವನ ಸ್ಮರಣೆಯೇ ಧರ್ಮ. ಧರ್ಮ ಅಂತೇ ಉತ್ತಮ ಶ್ಲೋಕಂ, ನಾರಾಯಣನಿಗೆ ಶರಣಾಗು, ಧರ್ಮ ಪ್ರಜ್ಞೆ ಕೊಡು, ನನ್ನ ಬದುಕಿನಲ್ಲಿ ಧರ್ಮದ ನಡೆಯನ್ನು ಕೊಡುವಂತ ಪ್ರಾರ್ಥನೆ ಮಾಡು. ಧರ್ಮಾರ್ಥೇ ಉತ್ತಮ ಶ್ಲೋಕಂ, ತಂತೂಂ ತನ್ವನ್ನ ಪಿತೃ ತಂತೂಂ ತನ್ವನ್ನ ತಂತೂಂ ತನ್ವನ್ ತಂತೂಂ ತನ್ವನ್ ಪಿತೃ ನಿಯಜೇತಿ. ಅನ್ನಂಥ ಧಾರ್ಮಿಕವಾದ ಸಂತತಿ ಆಗಬೇಕು ನನ್ನ, ನಾನು ಒಬ್ಬನೇ ಅಲ್ಲ, ಇಡೀ ನಮ್ಮ ವಂಶ
ವಂಶ ವೃಕ್ಷವೇ ಧರ್ಮದ ಪರಂಪರೆಯನ್ನು ಪಾಂಡವರು ಕ್ಷೇಮಕನ ತನಕ ಆ ಧರ್ಮದ ಪರಂಪರೆ ಇರುವ ಹಾಗೆ ಕೃಷ್ಣ ಮಾಡಿದನಲ್ಲ, ಹಾಗೆ ಧರ್ಮದ ಒಂದು ಪರಂಪರೆ ಧರ್ಮ ಕಾರ್ಯ ನಡೆದ ಮನೆತನ ಅಂತ ಹೇಳ್ತೇವೆ. ಎಷ್ಟೋ ಸಾಕು ಒಂದು ಕಾಲದಲ್ಲಿ ಧರ್ಮ ಕಾರ್ಯ ನಡೆದ ಮನೆತನ ಇವತ್ತು ಭಣಭಣ ಅಂತ ಇದೆ. ದಿನ ನೂರಾರು ಜನ ಉಂಡ ಮನೆ ಇವತ್ತು ಹಾಳು ಬಿದ್ದಿದೆ ಅಂತ ಹೇಳ್ತೇವೆ. ಆ ನೂರಾರು ಜನ ಉಂಡ ಮನೆಯ ಏನಾಗಬೇಕದು? ಆ ನೂರಾರು ಜನ ಉಣ್ಣುವಂತಹ ಪರಂಪರೆ ಬೆಳಿಬೇಕು, ಸಂತತಿ. ಅಂತ ಸಂತತಿ ಆ ಮನೆತನದಲ್ಲಿ ನಿರಂತರ ಮುಂದುವರಿಯಬೇಕು. ತಂತು ಅಂದ್ರೆ ಕಂಟಿನ್ಯೂಯೇಷನ್, ವಂಶದ ಕಂಟಿನ್ಯೂಯೇಷನ್, ಕಂಟಿನ್ಯೂಯೇಷನ್ ಆಫ್ ದಟ್ ಟ್ರೆಡಿಷನ್, ನಾಟ್ ಓನ್ಲಿ ದ ಜನರೇಷನ್, ಕಂಟಿನ್ಯೂಯೇಷನ್ ಆಫ್ ಟ್ರೆಡಿಷನ್ ಥ್ರೂ ಜನರೇಷನ್, ಅದು ತಂತು. ಅದನ್ನು ಬೇಕು ಅಂತ ಬಯಸಿದಾಗ ಪಿತೃನೇ ಜಯಿತು. ಪಿತೃದೇವತೆಗಳು ಅಂದ್ರೆ ಅಗ್ನಿಯಲ್ಲಿ ತ್ರೈತಾಗ್ನಿ, ಆ ದಕ್ಷಿಣಾಗ್ನಿಯಲ್ಲಿ ಪಿತೃದೇವತೆಗಳ ಆರಾಧನೆ. ಪಿತೃಗಳು ಅಂದ್ರೆ ನಮ್ಮ ಹಿರಿಯರಲ್ಲ, ಪಿತೃದೇವತೆಗಳು. ಅದು ತೈತ್ತಿರಿಯ ಉಪನಿಷತ್ನಲ್ಲಿ ಬರ್ತಕ್ಕಂಥ ಆ ಪಿತೃದೇವತೆಗಳನ್ನು ಆರಾಧನೆ ಮಾಡಬೇಕು. ಹೀಗೆ ಆರಾಧನೆ ಮಾಡಿದಾಗ ಅವರು ತಂತು ಸಂತತಿ ಧರ್ಮವಾಹಿನಿಯಾಗಿರ್ತಕ್ಕಂಥ ಸಂತತಿಯನ್ನ ಕೊಡ್ತಾರೆ. ಹೀಗೆ ಗ್ರಾಮತಾಮಹ ಯಜೆ ಸೋಮಂ ಅಕಾ ಪುರುಷಂ ಪುಮಾನ್. ಗ್ರಾಮತಾಮಹ, ಗ್ರಾಮ ಬೇಕು ಅಂದ್ರೆ, ಗ್ರಾಮ ಬೇಕು ಅಂದ್ರೆ ಊರು ಬೇಕು ಅಂತಲ್ಲ, ಗ್ರಾಮ ಅಂದ್ರೆ ಗ್ರಾಮ್ಯ ಸುಖ, ಗ್ರಾಮ್ಯ ಸುಖ ಅಂದ್ರೆ ಸೆಕ್ಷುವಲ್ ಪ್ಲೆಷರ್. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಒಂದು ದೃಷ್ಟಿಯಿಂದ ಅದು ಮನುಷ್ಯನ ಇನ್ಸ್ಟಿಂಕ್ಟ್ ಅಲ್ವಾ, ಅದನ್ನು ಬಲವಂತವಾಗಿ ಒತ್ತಡದಿಂದ ತಿರಸ್ಕಾರ ಮಾಡಬೇಡ. ಎಂತ ಚಂದ್ರ ನೋಡಿದಂತೆ ಚಂದ್ರಮುಖಿಯ ನಿರ್ಭಾಗಿದೆ, ಚಂದ್ರನಿಗೆ ಶರಣಾಗಪ್ಪ, ಅವನು ಮನೋಭಿಮಾನಿ ಕಾಮ ಪ್ರಚೋದಕ. ಆದ್ರಿಂದ ನಿನಗೆ ಅಂತ ಒಂದು ಗ್ರಾಮ ಸುಖ ಬೇಕು ಅಂತಿದ್ರೆ ಸೋಮನಲ್ಲಿ ಇರತಕ್ಕ ಸೋಮ, ಸೋಮ ಪವಮಾನೋ ದೇವತಾ, ಸೋಮದಲ್ಲಿ ಇರತಕ್ಕ ಪ್ರಾಣದೇವರು, ಅಲ್ಲಿರ್ತಕ್ಕಂತಹ ಸೋಮ ಭಗವಂತ. ಹೀಗೆ ಚಂದ್ರನಲ್ಲಿ ಪ್ರಾಣದೇವರಲ್ಲಿ ಭಗವಂತನಲ್ಲಿ, ಚಂದ್ರವು ಘಟಾಂತಿ ಅಮೃತವರು ಕರೀರು ಜಗಂತಿ ಸಂಜೀವಯಂತ ಅಂತಹ ಭಗವಂತನನ್ನು ಧ್ಯಾನ ಮಾಡ. ಅಕಾಮಹ ಪುರುಷಂ ಯಜೇತ್, ಯಾವ ವೈಯಕೀಯ ಇಲ್ಲಪ್ಪ, ಮತ್ತೆ ಏನು ಮಾಡೋದು, ಮತ್ತೆ ಏನು ಮಾಡಬೇಡ. ಹಾಗಾದ್ರೆ ಅಲ್ಲ, ದೇವರು ಪ್ರಸನ್ನನಾಗುವ ಅಷ್ಟೇ, ದೇವರ ಚಿತ್ತಕ್ಕೆ ಬರಬೇಕು ನಾನು ಮಾಡಿದ್ದು, ದೇವರು ಪ್ರಸನ್ನನಾಗಬೇಕು, ದೇವರ ಅನುಗ್ರಹ ಆಗಬೇಕು, ಏನು ಬೇಕೇ ಇಲ್ಲ. ಅಕಾಮ, ಅಕಾಮ ಅಂದ್ರೆ ಏನೂ ಕಾಣಿಸದವನು, ಆದ್ರೆ ಅಹ ಅಕಾರ ವಾಚನಾದ ಭಗವಂತನನ್ನು ಕಾಣಿಸೋನು, ಬರೇ ದೇವರ ಅನುಗ್ರಹ ಆಗಬೇಕು ಅಂದ್ರೆ. ಪುರುಷನ ಇದೆಯಿದೆ ಸಹಸ್ರ ಶೀರ್ಷ ಪುರುಷ ಪುರುಷಿಂದ ಭಗವಂತನ ಆರಾಧನೆ ಮಾಡುದು, ಏನೂ ಬೇಕೇ ಇಲ್ಲದಿದ್ರು ಭಗವಂತನ ಆರಾಧನೆ ಮಾಡುದು, ಎಲ್ಲ ಬೇಕಿಗೂ ಭಗವಂತನ ಆರಾಧನೆ ಮಾಡು ಬೇರೆ ಬೇರೆ ಪ್ರತೀಕಗಳ ಮೂಲಕ. ಇಷ್ಟು ವಿಷಯಗಳೆಲ್ಲ ಶುಕಾಚಾರ್ಯರು ಇನ್ನೂ ಕೆಲವು ಹೇಳಿದ್ದಾರೆ ಬೇರೆ ಬೇರೆ ಕಾಮನೆಗಳನ್ನ. ಅಂಥ ಕಾಮನೆಗಳಿಗೆ ಯಾವ್ಯಾವ ಪ್ರತೀಕದಲ್ಲಿ ಭಗವಂತನ ಆರಾಧನೆ ಮಾಡಬೇಕು ಅಂತ ಅಲ್ಲಿಂದ ಮುಂದೆ ಮತ್ತೆ ಅವರು ಭಾಗವತಕ್ಕೆ ಬರ್ತಾರೆ. ಭಾಗವತದ ಪ್ರಾರಂಭದಲ್ಲಿ ಪ್ರಾರ್ಥನೆ ಹೇಗೆ ಭಗವಂತನನ್ನ ಸ್ತೋತ್ರ ಮಾಡಿ ಪ್ರಾರಂಭ ಮಾಡ್ತಾರೆ ಆ ಸಂಗತಿಗಳೆಲ್ಲ ನಾವು ನಾಳೆ ದಿವಸ ನೋಡ್ಲಿಕ್ಕಿದೆ. ನಾಳೆ ಈ ಬಾರಿಯ ಚಿಂತನದ ಕೊನೆ ದಿವಸ, ಅದರಲ್ಲಿ ಮುಂದೆ ಅವರು ಹೇಳಿರ್ತಕ್ಕಂಥ ಮಾತುಗಳ ವಿವರವನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.